हेलो माय डियर स्टूडेंट्स, वेलकम टू केमिस्ट्री विद श्रीनिवास सर यूट्यूब चैनल। सो निमगे नानु 12th केमिस्ट्री दु अमाइन्स दु एरडु वीडियोस ना माडिदे, पार्ट 1 मत्ते पार्ट 2। अदरली केलवंदष्टु रियाक्षन्स ने एक्सप्लेन माडिदे। ಈಗ ಅಮೈನ್ಸ್ ಅಲ್ಲಿ ಪಾರ್ಟ್ ಟೂ ಇಂದ ಏನು ಎಂಡ್ ಆಗಿತ್ತು ಅಲ್ಲಿಂದ ಮುಂದಕ್ಕೆ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ। ಇದು ತುಂಬಾ ಈಸಿ ಚಾಪ್ಟರ್, ನಿಮಗೆ 5+2 7 ಮಾರ್ಕ್ಸ್ ಗೆ ಬೋರ್ಡ್ ಎಕ್ಸಾಮ್ ಗೆ ಬಂದೇ ಬರುತ್ತೆ। ಮತ್ತೆ ಈಗ ಪೋರ್ಷನ್ ಸ್ವಲ್ಪ ಡಿಲೀಟ್ ಆಗಿರೋದ್ರಿಂದ ಇದು ಇನ್ನೂ ರೆಡ್ಯೂಸ್ ಆಗಿದೆ, ಚಿಕ್ಕದಾಗಿದೆ ಚಾಪ್ಟರ್। ಅದರಿಂದ ಈ ಚಾಪ್ಟರ್ ನ ಮರಿದೆ ಕಲಿಯಿರಿ, ನೀವು ಈಸಿಯಾಗಿ 7 ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು। ಈಗ ನೆಕ್ಸ್ಟ್ ರಿಯಾಕ್ಷನ್ ಏನು ಅಂದ್ರೆ ಕಾರ್ಬಲ್ ಅಮೈನ್ ರಿಯಾಕ್ಷನ್ ಅಂತ ಹೇಳಿ। ಸೊ ಕಾರ್ಬಲ್ ಅಮೈನ್ ರಿಯಾಕ್ಷನ್ ಇದು ನಿಮಗೆ ವೈವಾಗೂ ಕೂಡ ಬರ್ತದೆ। ಮತ್ತೆ ನೆನಪಿಟ್ಕೊಳ್ಳಿ, ದಿಸ್ ರಿಯಾಕ್ಷನ್ ಇಸ್ ಓನ್ಲಿ ಫಾರ್ ದ ಪ್ರೈಮರಿ ಅಮೈನ್। ಈ ರಿಯಾಕ್ಷನ್ ನ ಆನ್ಸರ್ ಮಾಡೋದು ಪ್ರೈಮರಿ ಅಮೈನ್ಸ್ ಮಾತ್ರ। ಈಗ ನಿಮಗೆ ಗೊತ್ತಿದೆ ಅಮೈನ್ಸ್ ಅಲ್ಲಿ 3 ಟೈಪ್ಸ್ ಇದೆ ಅಲ್ವಾ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂತ ಹೇಳಿ। ಸೊ ಈ ರಿಯಾಕ್ಷನ್ ಅಪ್ಲೈ ಆಗೋದು ಆನ್ಸರ್ ಮಾಡೋದು ಯಾವ್ದು ಮಾತ್ರ, ಪ್ರೈಮರಿ ಅಮೈನ್ಸ್ ಮಾತ್ರ। ಸೊ ದಿಸ್ ರಿಯಾಕ್ಷನ್ ಇಸ್ ಓನ್ಲಿ ಫಾರ್ ಪ್ರೈಮರಿ ಅಮೈನ್ಸ್ ಅನ್ನೋದು ಗೊತ್ತಿರಲಿ, ಓಕೆನಾ। ಸೊ ಈ ರಿಯಾಕ್ಷನ್ ಏನ್ ಮಾಡ್ತೀವಿ ನೋಡ್ತಾ ಹೋಗಿ। ಫಸ್ಟ್ ಅಮೈನ್ ತಗೋತೀವಿ, ಅಮೈನ್ ದು ಜನರಲ್ ಫಾರ್ಮುಲಾ ಗೊತ್ತಿದೆ ಅಲ್ವಾ, ಆರ್ ಎನ್ ಎಚ್ ಟು ಅಂತ ಹೇಳಿ। ಸೊ ಅದಕ್ಕೆ ಕ್ಲೋರೋಫಾರ್ಮ್ ಅನ್ನ ಹಾಕಬೇಕು, ಆಡ್ ಮಾಡಬೇಕು। ಕ್ಲೋರೋಫಾರ್ಮ್ ದ ಫಾರ್ಮುಲಾ ಏನು, ಸಿ ಎಚ್ ಸಿ ಎಲ್ 3 ಕ್ಲೋರೋಫಾರ್ಮ್ ಪ್ಲಸ್ ಅದಕ್ಕೆ ಪೊಟಾಶಿಯಂ ಹೈಡ್ರಾಕ್ಸೈಡ್ ಅನ್ನ ಹಾಕಿ ಅದನ್ನ ಏನ್ ಮಾಡಬೇಕು, ಹೀಟ್ ಮಾಡಬೇಕು, ಓಕೆನಾ। ಸೊ ನೇಮ್ ನೋಡ್ಕೊಳ್ಳಿ, ಇದೇನಿದು ಅಮೈನ್ಸ್, ನೀವು ಬರೀಲೇಬೇಕು, ಇದು ನೇಮ್ ಮರಿದೆ ಬರೀಬೇಕು ಇಲ್ಲಾಂದ್ರೆ 2 ಮಾರ್ಕ್ಸ್ ಹೋಗುತ್ತೆ। ಅಮೈನ್ ಸಿ ಎಚ್ ಸಿ ಎಲ್ 3 ಅನ್ನೋದೇನು, ಕ್ಲೋರೋಫಾರ್ಮ್, ಕ್ಲೋರೋಫಾರ್ಮ್ ಸೊ ಕೆಒಎಚ್ ಗೊತ್ತಿದೆಲ್ಲ, ಪೊಟಾಶಿಯಂ ಹೈಡ್ರಾಕ್ಸೈಡ್, ಪೊಟಾಶಿಯಂ ಹೈಡ್ರಾಕ್ಸೈಡ್ ಈ ಮೂರನ್ನ ನೀವು ಮಿಕ್ಸ್ ಮಾಡಿ ಹೀಟ್ ಮಾಡಿದಾಗ ನಿಮಗೆ ಪ್ರಾಡಕ್ಟ್ಸ್ ಏನ್ ಬರುತ್ತೆ ಅಂತ ನೋಡ್ಕೊಳ್ಳಿ। ಸೊ ಇಲ್ಲಿ ಆರ್ ಎನ್ ಎಚ್ 2 ಇದೆ ಅಲ್ವಾ, ಇದು ಕ್ಲೋರೋಫಾರ್ಮ್ ಮತ್ತೆ ಕೆಒಎಚ್ ಜೊತೆ ರಿಯಾಕ್ಟ್ ಆಗಿ ಒಂದು ಕಾಂಪೌಂಡ್ ಫಾರ್ಮ್ ಆಗುತ್ತೆ, ದಟ್ ಈಸ್ ಆರ್ ಎನ್ ಸಿ ಫಾರ್ಮ್ ಆಗುತ್ತೆ। ನೋಡಿ ಎಷ್ಟು ಜನ ಕನ್ಫ್ಯೂಷನ್ ಮಾಡ್ಕೋತಾರೆ, ಸಿ ಅನ್ನು ಎನ್ ಸಿ ಎರಡು ಒಂದೇ ಅಂತ। ಸಿ ಎನ್ ಅನ್ನೋದು ಸಯನೈಡ್, ಎನ್ ಸಿ ಅಂದ್ರೆ ಐಸೋ ಸಯನೈಡ್ ಅಂತ। ನೋಡಿ ಇಲ್ಲಿ ಸಿ ಎನ್ ಅಂದಾಗ ಆರ್ ಗೆ ಸಿ ಲಿಂಕ್ ಆಗಿರುತ್ತೆ, ಬಟ್ ಇಲ್ಲಿ ಎನ್ ಸಿ ಅಂದಾಗ ಆರ್ ಗೆ ಎನ್ ಲಿಂಕ್ ಆಗಿದೆ। ಸೊ ಎರಡು ಒಂದೇ ಅಲ್ಲ, ದೇ ಆರ್ ಡಿಫ್ರೆಂಟ್ ಪ್ರಾಡಕ್ಟ್ಸ್। ಸೊ ಆರ್ ಎನ್ ಸಿ ಅಂದ್ರೆ ಏನೀಗ, ಇಟ್ ಇಸ್ ಎ ಐಸೋ ಸಯನೈಡ್, ಐಸೋ ಸಯನೈಡ್ ಫಾರ್ಮ್ ಆಗುತ್ತೆ, ಓಕೆನಾ। ಪ್ಲಸ್ ಬೈ ಪ್ರಾಡಕ್ಟ್ಸ್ ಏನ್ ಬರುತ್ತೆ ಅಂದ್ರೆ ನಿಮಗೆ ನೋಡಿ, ಕೆ ಮತ್ತೆ ಸಿ ಎಲ್ ಕಂಬೈನ್ ಆಗಿ ಕೆ ಸಿ ಎಲ್ ಬರುತ್ತೆ, ಪ್ಲಸ್ ಇಲ್ಲಿನೇನು ಉಳಿತು, ಓ ಎಚ್ ಉಳಿತು, ಆ ಓ ಎಚ್ ಏನಾಗುತ್ತೆ, ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ, ಓಕೆನಾ। ಈಗ ಬ್ಯಾಲೆನ್ಸ್ ಮಾಡಬೇಕು, ಇಲ್ಲಿ 3 ಸಿ ಎಲ್ ಇದೆ ಅಲ್ವಾ, ಇಲ್ಲಿ 1 ಸಿ ಎಲ್ ಇದೆ, ಅದಕ್ಕೆ ಬ್ಯಾಲೆನ್ಸ್ ಮಾಡೋಕೆ 3 ಹಾಕೊಳ್ಳಿ, 3 ಕೆ ಸಿ ಎಲ್ ಆಯ್ತು, ಅವಾಗ ಕೆನು ಕೂಡ 3 ಆಗುತ್ತೆ, 3 ಕೆ ಓ ಎಚ್ ಹಾಕೊಳ್ಳಿ। ಸೊ ಇದು ಕಾರ್ಬಲ್ ಅಮೈನ್ ರಿಯಾಕ್ಷನ್, ಜನರಲ್ ರಿಯಾಕ್ಷನ್ ಕೇಳಿದ್ರೆ ನೀವು ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಇರುತ್ತೆ। ಅಕಸ್ಮಾತ್ ಅವ್ರು ಏನಾದ್ರು ಎಕ್ಸಾಂಪಲ್ ಕೇಳ್ಬಿಟ್ರು, ಐಟ್ ದ ಎಕ್ಸಾಂಪಲ್ ಫಾರ್ ಕಾರ್ಬಲ್ ಅಮೈನ್ ರಿಯಾಕ್ಷನ್ ಅಂತ, ಅವಾಗ ವೆರಿ ಸಿಂಪಲ್ ಈ ಟೆಕ್ನಿಕ್ ಹೇಳ್ಕೊಟ್ಟಿದೆ ನಾನು ನಿಮಗೆ। ಎಕ್ಸಾಂಪಲ್ಸ್ ಕೇಳಿದಾಗ ಆರ್ ಪ್ಲೇಸ್ ಅಲ್ಲಿ ಸಿ ಎಚ್ 3 ತಗೊಳ್ಳಿ ಅಥವಾ ಸಿ 2 ಎಚ್ 5 ತಗೊಳ್ಳಿ, ಈಗ ಆರ್ ಸಿ ಪ್ಲೇಸ್ ಅಲ್ಲಿ ನಾನು ಸಿ ಎಚ್ 3 ತಗೋತೀನಿ ಅಂತ ಅನ್ಕೊಳ್ಳಿ, ಆರ್ ಪ್ಲೇಸ್ ಅಲ್ಲಿ ಸಿ ಎಚ್ 3 ತಗೊಂಡ್ರೆ ಸೇಮ್ ಪ್ರಾಡಕ್ಟ್ ಬರುತ್ತಾ ನೋಡಿ, ಅದೇ ಕ್ಲೋರೋಫಾರ್ಮ್ ತಗೋಬೇಕು, ಅದೇ 3 ಮೋಲ್ಸ್ ಆಫ್ ಕೆಒಎಚ್ ತಗೊಳ್ಳಿ, ಸೇಮ್ ಥಿಂಗ್। ಸೊ ಅದನ್ನೇನ್ ಮಾಡಬೇಕು, ಹೀಟ್ ಮಾಡಬೇಕು, ಹೀಟ್ ಮಾಡಿದಾಗ ನಿಮಗೆ ನೋಡಿ ಆರ್ ಪ್ಲೇಸ್ ಅಲ್ಲಿ ಏನಿದೆ ಅದನ್ನ ಅಬ್ಸರ್ವ್ ಮಾಡಿ, ಓಕೆ, ಆರ್ ಪೋರ್ಷನ್ ಕನ್ವರ್ಟ್ ಆಗಲ್ಲ, ಹಾಗೆ ಇರುತ್ತೆ। ನಿಮ್ಗೆ ಕನ್ವರ್ಟ್ ಆಗ್ತಿರೋ ಪೋರ್ಷನ್ ಯಾವುದು, ಎನ್ ಎಚ್ 2 ಇರೋದು ಏನಾಗ್ತಾ ಇದೆ, ಎನ್ ಸಿ ಆಗ್ತಾ ಇದೆ, ಅದು ಗೊತ್ತಿರಬೇಕು। ಸೊ ಎನ್ ಎಚ್ 2 ಇಂದ ಏನೇ ಅವನು ಗ್ರೂಪ್ ಕೊಟ್ಟಿದ್ರೆ ಅದು ಚೇಂಜಸ್ ಆಗಲ್ಲ, ಓನ್ಲಿ ಎನ್ ಎಚ್ 2 ಪೋರ್ಷನ್ ಮಾತ್ರ ಎನ್ ಸಿ ಆಗ್ತಾ ಇದೆ। ಸೊ ಇಲ್ಲೂ ಹಾಗೆ ಗುರುತ್ ಮಾಡ್ಕೊಳ್ಳೋಣ, ಇಲ್ಲಿ ಸಿ ಎಚ್ 3 ಪೋರ್ಷನ್ ಇದೆ, ಆರ್ ಪ್ಲೇಸ್ ಅಲ್ಲಿ ಸಿ ಎಚ್ 3 ಇದೆ ಅಂದ್ರೆ ಆ ಪೋರ್ಷನ್ ಏನಾಗಲ್ಲ, ಕನ್ವರ್ಟ್ ಆಗಲ್ಲ, ಅದು ಹಾಗೆ ರಿಟೈನ್ ಆಗುತ್ತೆ, ಓಕೆನಾ। ಬಟ್ ಆ ಎನ್ ಎಚ್ 2 ಪೋರ್ಷನ್ ಏನಾಗಬೇಕು, ಕನ್ವರ್ಟ್ ಆಗಬೇಕು, ಹೀಗೆ ಎನ್ ಸಿ ಆಗುತ್ತೆ, ಓಕೆನಾ। ರಿಮೈನಿಂಗ್ ಬೈ ಪ್ರಾಡಕ್ಟ್ಸ್ ಅದು ಕೂಡ ಸೇಮ್ ಇರುತ್ತೆ ಕಣ್ರಪ್ಪ, 3 ಕೆ ಸಿ ಎಲ್ ಪ್ಲಸ್ ಎಚ್ 2 ನೋಡಿ, ಅದರಲ್ಲೂ ಏನು ಚೇಂಜಸ್ ಇಲ್ಲ, ಓಕೆನಾ। ಸೊ ಈಗ ಇದನ್ನ ನೇಮಿಂಗ್ ಮಾಡಕ್ ಟ್ರೈ ಮಾಡೋಣ, ಇಲ್ಲಿ ಒಂದು ಕಾರ್ಬನ್ ಇದೆ, ಒಂದು ಕಾರ್ಬನ್ ಇದ್ರೆ ಮೀಟ್, ಸಿಂಗಲ್ ಬಾಂಡ್ ಇದೆ ಎ ಎನ್, ಎನ್ ಎಚ್ 2 ಇದೆ ಅಮೈನ್, ಮೆಥನ್ ಅಮೈನ್, ಇದು ಆಸ್ ಯೂಶುವಲ್ ಮೇಲ್ಗಡೆ ಬರ್ದಿದೀನಿ ಕ್ಲೋರೋಫಾರ್ಮ್ ಅಂತ ಬರ್ಕೊಳ್ಳಿ, ಇದು ಪೊಟಾಶಿಯಂ ಹೈಡ್ರಾಕ್ಸೈಡ್। ಈಗ ಇಲ್ಲಿ ಬನ್ನಿ, ಇದು ಐಸೋಸಯನೈಡ್, ಅಲ್ಕೈಲ್ ಐಸೋಸಯನೈಡ್ ಅಂತ ಬರೆದಿದ್ವಿ, ಈಗ ಅಲ್ಕೈಲ್ ಜಾಗದಲ್ಲಿ ಏನಿದೆ, ಮೀಥೈಲ್ ಗ್ರೂಪ್ ಇದೆ, ಸೊ ಅದಕ್ಕೆ ಇದನ್ನ ಮೀಥೈಲ್ ಮೀಥೈಲ್ ಐಸೋಸಯನೈಡ್ ಅಂತ ಬರೀಬೇಕಾಗತ್ತೆ, ಓಕೆನಾ। ಈಗ ಇನ್ನೊಂದು ಎಕ್ಸಾಂಪಲ್ ನೀವೇ ಬರೀಬೇಕು ಹೇಗೆ ಅಂತ ಹೇಳ್ಕೊಡ್ತೀನಿ। ಈಗ ಆರ್ ಪ್ಲೇಸ್ ಅಲ್ಲಿ ಏನ್ ಮಾಡಿ, ಸಿ 2 ಎಚ್ 5 ತಗೊಳ್ಳಿ, ಈಗ ಆರ್ ಪ್ಲೇಸ್ ಅಲ್ಲಿ ನೆಕ್ಸ್ಟ್ ನೀವು, ಇದು ಒಂದು ಎಕ್ಸಾಂಪಲ್ ಆಯ್ತು, ಸೆಕೆಂಡ್ ಎಕ್ಸಾಂಪಲ್ ಏನ್ ಮಾಡಬೇಕು, ಆರ್ ಪ್ಲೇಸ್ ಅಲ್ಲಿ ನೀವು ಸಿ 2 ಎಚ್ 5 ಅನ್ನ ತಗೊಳ್ಳಿ, ಅವಾಗ ಏನಾಗುತ್ತೆ, ಸಿ 2 ಎಚ್ 5 ಎನ್ ಎಚ್ 2,
ಇದೆಲ್ಲ ಸೇಮ್ ಇರುತ್ತೆ. ಇಲ್ಲಿ C2H5NC ಬರುತ್ತೆ, ಅವಾಗ ಅದನ್ನ ಎಥನಮೈನ್ ಅಂತೀವಿ, ಈಥೈಲ್ ಐಸೋಸೈನೈಡ್ ಅಂತ ಹೇಳ್ತೀವಿ. ನೀವೇ ಬರೀಬೇಕು ಅದು ಸೆಕೆಂಡ್ ರಿಯಾಕ್ಷನ್. ಬರೀತೀರಾ ಅಲ್ವಾ? ಓಕೆ, ನೀವು ಬರೀತೀರಾ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನಾನು ನೆಕ್ಸ್ಟ್ ರಿಯಾಕ್ಷನ್ ಹೋಗ್ತೀನಿ. ಓಕೆನಾ? ಫೋರ್ತ್ ರಿಯಾಕ್ಷನ್, ರಿಯಾಕ್ಷನ್ ಆಫ್ ಅಮೈನ್ಸ್, ರಿಯಾಕ್ಷನ್ ಆಫ್ ಅಮೈನ್ ವಿತ್ ನೈಟ್ರಸ್ ಆಸಿಡ್. ಓಕೆನಾ? ಸೊ ನೈಟ್ರಿಕ್ ಆಸಿಡ್ ನಿಮಗೆ ಗೊತ್ತಿರುತ್ತೆ, ಹೌದಾ? ನೈಟ್ರಿಕ್ ಆಸಿಡ್ ಫಾರ್ಮುಲಾ ಏನಪ್ಪ, HNO3 ಅಲ್ವಾ? ಬಟ್ ಇದು ನಾವು HNO3 ಅಲ್ಲ, ನೈಟ್ರಸ್ ಆಸಿಡ್ ಅಂತ ಹೇಳ್ತಾ ಇದ್ದಾರೆ. ಸೊ ನೈಟ್ರಸ್ ಆಸಿಡ್ ದು ಫಾರ್ಮುಲಾ HNO2. ಇದನ್ನ ಇದು ಆಕ್ಚುಲಿ ಅನ್ಸ್ಟೇಬಲ್ ಮಾಲಿಕ್ಯೂಲ್, ಲ್ಯಾಬ್ ಅಲ್ಲಿ ನಿಮ್ಗೆ ಸ್ಟೋರ್ ಮಾಡಿ ಇಟ್ಟಿರಲ್ಲ, ಇದನ್ನ ನೀವು ರಿಯಾಕ್ಷನ್ ಟೈಮ್ ಅಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಈಗ ಫಸ್ಟ್ ಅಮೈನ್ ತಗೋಣ, ಯಾಕಂದ್ರೆ ಅಮೈನ್ಗೆ ನಾವು ಟ್ರೀಟ್ ಮಾಡ್ತಾ ಇರೋದಲ್ವಾ. ಸೊ ಅಮೈನ್ಗೆ ಏನ್ ಆಡ್ ಮಾಡ್ಬೇಕೀಗ ನಾವು? ನೈಟ್ರಸ್ ಆಸಿಡ್. ನೈಟ್ರಸ್ ಆಸಿಡ್ ಫಾರ್ಮುಲಾ ಏನು? HNO2. ಬಟ್ ಹೇಳಿದ ನೈಟ್ರಸ್ ಆಸಿಡ್ ನಿಮಗೆ ಅವೈಲಬಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಈ ಯಾರೋ ಮಾರ್ಕ್ ಮೇಲೆ ಬರೆದಿರ್ತೀವಿ. ಏನಂತ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ, NaNO2+HCl ಅಂತ ಬರೆದಿರ್ತಾರೆ. ಏನಿದ್ರ ಅರ್ಥ ಅಂದ್ರೆ ಇವರಿಬ್ರನ್ನ ಮಿಕ್ಸ್ ಮಾಡೋದ್ರಿಂದ ನಮ್ಗೆ HNO2 ಸಿಗ್ತದೆ, ನೈಟ್ರಸ್ ಆಸಿಡ್. ಆಮೇಲೆ ಅದಕ್ಕೆ ಅಮೈನ್ಸ್ ಹಾಕ್ಬೇಕು ನಾವು, ಯಾಕಂದ್ರೆ ನೈಟ್ರಸ್ ಆಸಿಡ್ನ ನೀವು ಪ್ರಿಪೇರ್ ಮಾಡಿ ಬಾಟ್ಲ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳಕ್ ಆಗಲ್ಲ ನೈಟ್ರಿಕ್ ಆಸಿಡ್ ತರ, ಯಾಕಂದ್ರೆ ಇದು ಅನ್ಸ್ಟೇಬಲ್. ಸೊ ನೀವು ರಿಯಾಕ್ಷನ್ ಮಾಡೋ ಟೈಮ್ ಅಲ್ಲೇ ಇದನ್ನ ಏನ್ ಮಾಡ್ಕೋಬೇಕಾಗತ್ತೆ? ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೊ ಅದರಿಂದ ಈ ಯಾರೋ ಮಾರ್ಕ್ ಮೇಲೆ ಏನ್ NaNO2+HCl ಬರ್ದಿದ್ದೀನೋ ಅದ್ರ ಯೂಸ್ ಏನು, ಅವರಿಬ್ರು ಕಂಬೈನ್ ಆಗಿ ನಿಮಗೆ ನೈಟ್ರಸ್ ಆಸಿಡ್ ಬರ್ತದೆ. ಓಕೆನಾ? ಈಗ ಆರ್ ಹಾಗೆ ಇರುತ್ತೆ, ಓಕೆ, ಆರ್ ಹಾಗೆ ಇರುತ್ತೆ. ಆ NH2 ಪೋರ್ಷನ್ ಏನಾಗುತ್ತೆ ಅಂದ್ರೆ N2Cl ಆಗುತ್ತೆ. ಓಕೆನಾ? ಅದನ್ನ ನೆನ್ಪಿಟ್ಕೋಬೇಕು, ಯಾವ ಪೋರ್ಷನ್ ಕನ್ವರ್ಟ್ ಆಗ್ತಾ ಇದೆ ಅದನ್ನ ಯಾವಾಗ್ಲೂ ಅಂಡರ್ಲೈನ್ ಮಾಡ್ಕೊಳ್ಳಿ. NH2 ಪೋರ್ಷನ್ ಏನಾಗ್ತಾ ಇದೆ? N2Cl ಆಗ್ತಾ ಇದೆ. ಬಟ್ ಈ ಕಾಂಪೌಂಡ್ ಏನು, ತುಂಬಾನೇ ಅನ್ಸ್ಟೇಬಲ್ ಕಣ್ರಪ್ಪ, ಇದು ತುಂಬಾನೇ ಅನ್ಸ್ಟೇಬಲ್. ಇದೇನಾಗುತ್ತೆ? ಫರ್ದರ್ ರಿಯಾಕ್ಟ್ ಆಗುತ್ತೆ. ಯಾರ ಜೊತೆಗೆ? ವಾಟರ್ ಜೊತೆಗೆ. ಓಕೆನಾ? ಫರ್ದರ್ ರಿಯಾಕ್ಟ್ ಆಗುತ್ತೆ ವಾಟರ್. ಹೇಗ್ ರಿಯಾಕ್ಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಈಗ ವಾಟರ್ ಅಲ್ಲಿ ಒಂದ್ ಹೆಚ್ ತಗೊಳ್ರಪ್ಪ, ಒಂದ್ ಹೆಚ್ಚನ್ನ ಒಂದು ಸಿಎಲ್ ಗೆ ಕೊಡಿ, ಏನಾಯ್ತು? HCl ಆಯ್ತು ಬೈ ಪ್ರಾಡಕ್ಟ್ ಪ್ಲಸ್. ಈಗ ಸಿಎಲ್ ಹೊರಟೋಯ್ತು, ಇಲ್ಲಿ N2 ಇರುತ್ತೆ, ಅದು ಕೂಡ ಗ್ಯಾಸ್ ಆಗಿ ಲಿಬರೇಟ್ ಆಗ್ಬಿಡುತ್ತೆ. ಓಕೆನಾ? ಇನ್ನು ಉಳಿದಿದ್ದೇನು ಇಲ್ಲಿ, ಇಲ್ಲಿ ಏನ್ ಉಳ್ಕೋತಿಲ್ಲಿ? ಸಿಎಲ್ ಹೋಯ್ತು, N2 ಹೋಯ್ತು, ಉಳಿದಿದ್ದೇನು R ಮಾತ್ರ. ಆ R ಹಾಗೆ ಬರ್ಕೋಣ. ಈಗ H2O ನಲ್ಲಿ ಹೆಚ್ಚನ್ನ ಸಿಎಲ್ ಗೆ ಕೊಟ್ಟು HCl ಹಾಗೆ ತೆಗ್ದ್ಬಿಟ್ಟಿದ್ವಿ, ಅಲ್ಲಿ OH ಉಳ್ಕೊಂಡಿದೆ ಪೋರ್ಷನ್, ಆ OH ನ ತಂದು ಇಲ್ಲಿ ಕೊಡಿ, ROH ಫಾರ್ಮ್ ಆಯ್ತು. ಅಂದ್ರೆ ಇಲ್ಲಿ ಏನ್ ಫಾರ್ಮ್ ಆಯ್ತು ನಿಮಗೆ? ಆಲ್ಕೋಹಾಲ್ ಫಾರ್ಮ್ ಆಯ್ತು. ಹಾಗಿದ್ರೆ ಅವರು ಈ ಕ್ವಶನ್ ಹೆಂಗ್ ಕೇಳ್ಬೋದು? ಹೌ ಡ್ಯೂ ಕನ್ವರ್ಟ್ ಅಮೈನ್ ಇನ್ ಟು ಆಲ್ಕೋಹಾಲ್ ಅಂತ ಕೇಳಿದ್ರೆ ಈ ರಿಯಾಕ್ಷನ್ ನೀವು ಬರೀಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಈಗ ಇದು ಜನರಲ್ ಆಯ್ತು ಕಣ್ರಪ್ಪ, ಈಗ ಇದಕ್ಕೆ ಎಕ್ಸಾಂಪಲ್ ಕೇಳಿದ್ರೆ ಹೇಗ್ ಬರೆಯೋದು ನೋಡ್ಕೊಳ್ಳಿ. ಈಗ ಒಂದು ಎಕ್ಸಾಂಪಲ್ ಅಂದ್ರೆ ನಾನು ಆಲ್ರೆಡಿ ಹೇಳ್ಕೊಟ್ಟೆ, ಏನ್ ಮಾಡ್ಬೇಕು? ಆರ್ ಪ್ಲೇಸ್ ಅಲ್ಲಿ ಟೇಕ್ CH3 ತಗೊಳ್ಳಿ. ಅಲ್ಲಿ ಏನಾಗ್ತಾ ಇದೆ? ಆರ್ ಪೋರ್ಷನ್ ಕನ್ವರ್ಟ್ ಆಗ್ತಿಲ್ಲ ನೋಡಿ, ಹೇಗಿರುತ್ತೋ ಹಾಗಿರುತ್ತೆ. ಯಾವ ಪೋರ್ಷನ್ ಮಾತ್ರ ಕನ್ವರ್ಟ್ ಆಗ್ತಿರೋದು? NH2 ಪೋರ್ಷನ್ ಇಸ್ ಕನ್ವರ್ಟಿಂಗ್ ಇನ್ ಟು N2Cl, ದಟ್ N2Cl ಇಸ್ ಕನ್ವರ್ಟಿಂಗ್ ಇನ್ ಟು OH. ಇದನ್ನ ನೆನ್ಪಿಟ್ಕೋಬೇಕು ನೀವು. ಓಕೆನಾ? ಈಗ ನಾನು ಆರ್ ಪ್ಲೇಸ್ ಅಲ್ಲಿ ಈಗ CH3 ತಗೋತೀನಿ, ಅವಾಗ ಏನಾಗುತ್ತದ್ದು? CH3NH2 ಆಯ್ತು ಅಲ್ವೇನಪ್ಪ. ಅದಕ್ಕೇನ್ ಮಾಡಿ? ನೈಟ್ರಸ್ ಆಸಿಡ್ ಹಾಕಿ, HNO2. ಬಟ್ ನೈಟ್ರಸ್ ಆಸಿಡ್ ಬರಬೇಕು ಅಂದ್ರೆ ನಾವು ಯಾರನ್ನ ಮಿಕ್ಸ್ ಮಾಡಬೇಕು? NaNO2+HCl ನ ಮಿಕ್ಸ್ ಮಾಡ್ಬೇಕಾಗತ್ತೆ ಅಲ್ವಾ. ಸೊ ಅವಾಗ ನೆನ್ಪಿರ್ಲಿ, ಯಾವ ಪೋರ್ಷನ್ ಕನ್ವರ್ಟ್ ಆಗೋದು? NH2 ಪೋರ್ಷನ್ ಕನ್ವರ್ಟ್ ಆಗುತ್ತೆ, ಬಟ್ ಈ ಆರ್ ಪೋರ್ಷನ್ ಹಾಗೆ ಇರುತ್ತೆ ಅಲ್ವಾ. ಸೊ ಅದನ್ನ ಹಂಗೆ ಬರ್ಕೋಣ, CH3 ಹಂಗೆ ಬರ್ಕೋತೀನಿ. ಆ NH2 ಇರೋದ್ ಏನಾಗ್ಬೇಕು ಈಗ ನಿಮಗೆ? N2Cl ಆಗ್ತದೆ. ಓಕೆನಾ? ನೆಕ್ಸ್ಟ್ ಆ N2Cl ಗೆ ನಾವೇನ್ ಆಡ್ ಮಾಡಬೇಕು? ವಾಟರ್ ಆಡ್ ಮಾಡಬೇಕು ಅಲ್ವಾ. H2O ಹಾಕೋಣ. H2O ಆಗ್ತಾಗ ಗೇನ್ ಯಾವ ಪೋರ್ಷನ್ ಕನ್ವರ್ಟ್ ಆಗುತ್ತೆ? ಆ N2Cl ಪೋರ್ಷನ್ ಕನ್ವರ್ಟ್ ಆಗೋದು. ಆ CH3 ಪೋರ್ಷನ್ ಹೆಂಗಿರುತ್ತೋ ಹಂಗೆ ಇರುತ್ತೆ. ಓಕೆನಾ? ಈಗ ನೋಡಿ, ಒಂದ್ ಹೆಚ್ಚನ ತಗೊಳ್ಳಿ, ಸಿಎಲ್ ಗೆ ಕೊಡಿ, ಅದೇನಾಯ್ತು? HCl ಆಯ್ತು ಪ್ಲಸ್ ಇಲ್ಲಿ N2 ಗ್ಯಾಸ್ ಲಿಬರೇಟ್ ಆಗ್ಬಿಡುತ್ತೆ. ಅವಾಗ ಇಲ್ಲಿ N2Cl ಎರಡು ಹೊರಟೋಯ್ತು, ಉಳಿದಿದ್ದೇನು? CH3 ಮಾತ್ರ ಉಳ್ಕೋತು. ಮತ್ತೆ ಇಲ್ಲಿಂದ ಏನ್ ಬರುತ್ತೆ? OH ಉಳ್ಕೊಂಡಿರುತ್ತೆ, ಅದನ್ನ ಜಾಯಿನ್ ಮಾಡಿ ಮೆಥನೋಲ್. ನೋಡಿ, ಒಂದ್ ಕಾರ್ಬನ್ ಇದೆ ಮೀತ್, ಸಿಂಗಲ್ ಬಾಂಡ್ ಇದೆ AN, OH ಇದ್ರೆ OL, ಮೆಥನೋಲ್ ಅಂತ ಹೇಳಿ ಕರಿತೀವಿ. ಇದು ಆಸ್ ಯೂಶುವಲ್ ಏನು? ಮೆಥನಮೈನ್. ಒಂದ್ ಕಾರ್ಬನ್ ಇದೆ ಮೀತ್,
ಸಿಂಗಲ್ ಬಾಂಡ್ ಇದೆ AN NS2 ಏನಂತ ಬರಿತೀವಿ ಅಮೈನ್ ಮೆಥನ್ ಅಮೈನ್ ಮತ್ತೆ HNO2 ನೇಮ್ ಹೇಳಿದಿನಲ್ವಾ ನೈಟ್ರಸ್ ಆಸಿಡ್ ಅಂತ ನೋಡಿ ಇಲ್ಲೂ ಬರ್ದಿಲ್ಲ ನಾನು ನೀವು ಬರೀಬೇಕು ನೈಟ್ರಸ್ ಆಸಿಡ್ ಅಂತ ಇಲ್ಲಿ ಅಮೈನ್ ಅಂತ ಬರೀಬೇಕು ಇಲ್ಲೂ ನೀವು HNO2 ಕೆಳಗಡೆ ನೈಟ್ರಸ್ ಆಸಿಡ್ ಅಂತ ಬರೀಬೇಕಾಗಿದೆ ನೋಡಿ ಇದು ಈಸ್ ರಿಯಾಕ್ಷನ್ ಅರ್ಥ ಆಯ್ತಾ ಸೊ ಇನ್ನೂ ಒಂದು ಎಕ್ಸಾಂಪಲ್ ನೀವು ಬರೀಬೇಕು ಗೊತ್ತಿದೆ ತಾನೆ ಯಾವ್ದೇಳಿ ಈಥೈಲ್ ಗ್ರೂಪ್ ತಗೊಳ್ಳಿ ಅಂದ್ರೆ ಈ ಜಾಗದಲ್ಲಿ ಸಿ ಟು ಎಚ್ ಫೈವ್ ತಗೊಳ್ಳಿ ಇಲ್ಲಿ ಸಿ ಟು ಎಚ್ ಫೈವ್ ಎನ್ ಟು ಸಿ ಎಲ್ ಬರುತ್ತೆ ಇಲ್ಲಿ ಸಿ ಟು ಎಚ್ ಫೈವ್ ಓ ಎಚ್ ಬರುತ್ತೆ ಅವಾಗ ಇಲ್ಲಿ ನೇಮ್ ಏನಾಗುತ್ತೆ ಅದು ಎಥನಮೈನ್ ಆಗುತ್ತೆ ಇದು ಎಥನೋಲ್ ಆಗುತ್ತೆ ಅವ್ರ ಎಕ್ಸಾಂಪಲ್ ಏನ್ ಮಾಡಬಹುದು ಇಲ್ಲ ಜನರಲ್ ಈಕ್ವೇಶನ್ ಕೇಳಬಹುದು ಇದನ್ನ ಅಥವಾ ಹೌ ಡ್ಯೂ ಕನ್ವರ್ಟ್ ಮೆಥನಮೈನ್ ಇಂಟು ಮೆಥನೋಲ್ ಅಂತ ಕೇಳಬಹುದು ಎಥನಮೈನ್ ಇಂಟು ಎಥನೋಲ್ ಅಂತ ಕೇಳಬಹುದು ಸೊ ಅವ್ರು ಯಾವ್ದಾದ್ರು ಕೇಳಲಿ ನಿಮ್ಗೆ ಇಲ್ಲಿ ಗ್ರೂಪ್ ಮಾತ್ರ ಚೇಂಜಸ್ ಆಗ್ತಿರೋದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅರ್ಥ ಆಯ್ತಾ ಇದು ಒಂದು ರಿಯಾಕ್ಷನ್ ಆಯ್ತು ನೆಕ್ಸ್ಟ್ ರಿಯಾಕ್ಷನ್ ಫಿಫ್ತ್ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ ಅದು ಫಿಫ್ತ್ ಒನ್ ಡೈಅಜೋಟೈಸೇಷನ್ ರಿಯಾಕ್ಷನ್ ಅಂತ ಫಿಫ್ತ್ ರಿಯಾಕ್ಷನ್ ಏನಪ್ಪ ಡೈಅಜೋಟೈಸೇಷನ್ ರಿಯಾಕ್ಷನ್ ಅಂತ ಹೇಳಿ ಸೊ ಈ ರಿಯಾಕ್ಷನ್ ನೇಮಿಂಗ್ ರಿಯಾಕ್ಷನ್ ಆಗಿರೋದ್ರಿಂದ ಇಂಪಾರ್ಟೆಂಟ್ ವೆರಿ ಸಿಂಪಲ್ ಇದು ಈಸಿ ಇದೆ ಯಾಕೆಂದ್ರೆ ನೀವು ಹೇಗೆ ಈಗ ಇದನ್ನ ಪರ್ಫಾರ್ಮ್ ಮಾಡಿದ್ರು ಈಗ ಏನ್ ಈ ರಿಯಾಕ್ಷನ್ ಪರ್ಫಾರ್ಮ್ ಮಾಡಿದ್ರು ಇದೇ ರೀತಿ ಇರುತ್ತೆ ಬಟ್ ಇದು ನಾವು ಆಲಿಫ್ಯಾಟಿಕ್ ಅಮೈನಿಂಗ್ ಮಾಡಿದ್ವಿ ಡೈಅಜೋಟೈಸೇಷನ್ ಅಂದ್ರೆ ಸೇಮ್ ರಿಯಾಕ್ಷನ್ ಫಾರ್ ಆರೋಮ್ಯಾಟಿಕ್ ಅಮೈನ್ಸ್ ಗೆ ನಾವು ಪರ್ಫಾರ್ಮ್ ಮಾಡಬೇಕಾಗತ್ತೆ ಅಷ್ಟೇ ಈಗ ಆರೋಮ್ಯಾಟಿಕ್ ಅಮೈನ್ ತಗೋಣ ಆರೋಮ್ಯಾಟಿಕ್ ಅಮೈನ್ ಯಾವುದು ಅನಿಲಿನ್ ಅಲ್ವಾ ನಮಗೆ ಗೊತ್ತಿದೆ ಸೊ ಅನಿಲಿನ್ ತಗೋಣ ಅನಿಲಿನ್ ಫಾರ್ಮುಲಾ ಬೆನ್ಸನ್ ರಿಂಗ್ ಅದ್ರ ಮೇಲೆ ಎನ್ಎಚ್ ಟು ಹಾಕಿದ್ರೆ ಅದೇನಾಗುತ್ತೆ ಅನಿಲಿನ್ ಆಗುತ್ತೆ ಅಲ್ವಾ ಸೊ ಆ ಅನಿಲಿನ್ ಗೆ ಏನ್ ಮಾಡೋಣ ವಿ ಹ್ಯಾವ್ ಟು ಆಡ್ ನೈಟ್ರಸ್ ಆಸಿಡ್ ಓಕೆನಾ ಬಟ್ ನೈಟ್ರಸ್ ಆಸಿಡ್ ಸಿಗೋದಿಲ್ಲ ಹೇಳಿದೀನಿ ನೈಟ್ರಸ್ ಆಸಿಡ್ ನ ಕ್ರಿಯೇಟ್ ಮಾಡ್ಕೋಬೇಕು ಏನ್ ಆಡ್ ಮಾಡಬೇಕು ಅದು ಕ್ರಿಯೇಟ್ ಮಾಡೋದಕ್ಕೆ ಎನ್ ಎನ್ ಓ ಟು ಪ್ಲಸ್ ಎಚ್ ನೋಡಿ ಎಲ್ಲ ಸೇಮ್ ಇದೆ ಅದೇ ತರ ಓಕೆನಾ ಅವಾಗ ಪ್ರಾಡ್ ಮತ್ತೆ ಇನ್ನೊಂದು ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕು ನಾವಿಲ್ಲಿ ಅದು ಇಂಪಾರ್ಟೆಂಟ್ 273 ಕೆಲ್ವಿನ್ ಟು 278 ಕೆಲ್ವಿನ್ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡಬೇಕಾಗತ್ತೆ ಇಷ್ಟು ಟೆಂಪರೇಚರ್ ನ ಮೇಂಟೈನ್ ಮಾಡಿದಾಗ ಇಲ್ಲೂ ಅಷ್ಟೇ ನೋಡಿ ಆ ಎನ್ ಎಚ್ ಟು ಪೋರ್ಷನ್ ಮಾತ್ರ ನಿಮಗೆ ಕನ್ವರ್ಟ್ ಆಗುತ್ತೆ ಓನ್ಲಿ ದಿಸ್ ಪೋರ್ಷನ್ ಗೆಟ್ ಕನ್ವರ್ಟ್ಸ್ ಆ ರಿಂಗ್ ಏನಾಗಿರುತ್ತೆ ಹಾಗೆ ಇರುತ್ತೆ ಸೊ ನೆನ್ಪಿಟ್ಕೋಬೇಕು ಹಾಗೆ ಸೊ ಬೆನ್ಸಿನ್ ರಿಂಗ್ ಹಾಗೆ ಇರುತ್ತೆ ನಿಮ್ ನೆನಪಿದೆಯಲ್ವ ಇಲ್ಲಿ ಎನ್ ಎಚ್ ಟು ಪೋರ್ಷನ್ ಇದ್ದಿದ್ದೇನಾಗಿತ್ತು ಎನ್ ಟು ಸಿ ಎಲ್ ಆಯ್ತಲ್ವ ಇಲ್ಲೂ ಅಷ್ಟೇ ಎನ್ ಎಚ್ ಟು ಪೋರ್ಷನ್ ಇರೋದೇನಾಗುತ್ತೆ ಎನ್ ಟು ಸಿ ಎಲ್ ಆಗಿ ಕನ್ವರ್ಟ್ ಆಗುತ್ತೆ ಓಕೆನಾ ನೋಡಿ ಆ ಪೋರ್ಷನ್ ಮಾತ್ರ ಕನ್ವರ್ಟ್ ಆಗಿದೆ ಕ್ಲಿಯರ್ ಸೊ ಈಗ ಕಾಂಪೌಂಡ್ ನೇಮ್ ಬರೆಯೋಣ ಇದು ಬೆನ್ಸಿನ್ ತಾನೆ ಸೊ ಅದಕ್ಕೆ ಬೆನ್ಸಿನ್ ಅಂತ ಬರೆಯೋಣ ಆ ಬೆನ್ಸಿನ್ ಗೆ ಎನ್ ಟು ಅಟ್ಯಾಚ್ ಆಗಿದೆ ನೈಟ್ರೋಜನ್ ಅಟ್ಯಾಚ್ ಆಗಿದ್ದಾಗ ಅದನ್ನ ಡೈಅಜೋನಿಯಂ ಅಂತ ಕರಿತೀವಿ ನೈಟ್ರೋಜನ್ ಡೈಅಜೋನಿಯಂ ಅಂತ ಕರಿತೀವಿ ಸಿ ಎಲ್ ಗೊತ್ತಿದೆ ಕ್ಲೋರೈಡ್ ಸೊ ಅವಾಗ ಇದು ನೇಮ್ ಏನಾಯ್ತು ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಅಂಡ್ ಈ ಟೆಂಪರೇಚರ್ ನೋಡಿ ಈ 273 ಟು 278 ಟೆಂಪರೇಚರ್ ಅಲ್ಲಿ ಈ ಕಾಂಪೌಂಡ್ ಸ್ಟೇಬಲ್ ಆಗಿರುತ್ತೆ ಹಾಗಾಗಿ ರಿಯಾಕ್ಷನ್ ಇದು ಕಂಟಿನ್ಯೂ ಆಗಲ್ಲ ನೋಡಿ ಇಲ್ಲಾದ್ರೆ ಏನಾಗ್ತಿತ್ತು ನಿಮಗೆ ಎನ್ ಟು ಸಿ ಎಲ್ ಬಂದ ಮೇಲೆ ಅದು ಮತ್ತೆ ವಾಟರ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ಓ ಎಚ್ ಗ್ರೂಪ್ ಅಟ್ಯಾಚ್ ಆಗ್ತಿತ್ತು ಅಲ್ವೇನ್ರಪ್ಪ ಬಟ್ ಇಲ್ಲಿ ಆ ರೀತಿ ಆಗಲ್ಲ ನಿಮಗೆ ಫರ್ದರ್ ರಿಯಾಕ್ಷನ್ ಇಲ್ಲ ಸೊ ಇಲ್ಲಿಗೆ ಸ್ಟಾಪ್ ಮಾಡಬೇಕು ನೋಡಿ ಇಷ್ಟು ಬರೆಯೋದಕ್ಕೆ ನಿಮಗೆ 2 ಮಾರ್ಕ್ ಇರುತ್ತೆ ಮತ್ತೆ ಇದ್ರಲ್ಲಿ ಇನ್ನೊಂದ್ ಏನ್ ಈಸಿ ಅಂದ್ರೆ ನೀವು ಇದು ಜನರಲ್ ಎಕ್ಸಾಂಪಲ್ ಅಂತ ಏನಿಲ್ಲ ಈಗ ಇಲ್ಲಿ ನೋಡ್ರಿ ಇಲ್ಲಿ ಜನರಲ್ ಬರೆದ್ರಿ ಅದಕ್ಕೆ ಎಕ್ಸಾಂಪಲ್ ಬರ್ದ್ರಿ ಬಟ್ ಇಲ್ಲಿ ಜನರಲ್ ಎಕ್ಸಾಂಪಲ್ ಅಂತ ಏನಿಲ್ಲ ಇದೊಂದೇ ರಿಯಾಕ್ಷನ್ ಇರೋದು ನಿಮಗೆ ಅರ್ಥ ಆಯ್ತಾ ಯಾಕೆಂದ್ರೆ ಇದೇ ಪರ್ಟಿಕ್ಯುಲರ್ ರಿಯಾಕ್ಷನ್ ಡೈಅಜೋಟೈಸೇಷನ್ ರಿಯಾಕ್ಷನ್ ಅರ್ಥ ಆಯ್ತಾ ಸೊ ಇದೊಂದು ರಿಯಾಕ್ಷನ್ ಅನ್ನ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಅನದರ್ ಇಂಪಾರ್ಟೆಂಟ್ ರಿಯಾಕ್ಷನ್ ರಿಯಾಕ್ಷನ್ ಅನ್ನೋದಕ್ಕಿಂತ ಅದು ಡಿಫ್ರೆನ್ಸಿಯೇಷನ್ ಮಾಡಕ್ಕೆ ಯೂಸ್ ಮಾಡ್ತೇವೆ ಹಿನ್ಸ್ಬರ್ಗ್ ರಿಯೇಜೆಂಟ್ ಟೆಸ್ಟ್ ಅಂತ ಹೇಳಿ ಹಿನ್ಸ್ಬರ್ಗ್ ರಿಯೇಜೆಂಟ್ ಟೆಸ್ಟ್ ಅಂತ ನಿಮ್ಗೆ ಗೊತ್ತಿದೆ ಅಮೈನ್ಸ್ ಅಲ್ಲಿ 3 ಟೈಪ್ಸ್ ಆಫ್ ಅಮೈನ್ಸ್ ಇದೆ ಅಲ್ವೇನ್ರಪ್ಪ ಪ್ರೈಮರಿ ಅಮೈನ್ ಇದೆ ಸೆಕೆಂಡರಿ ಇದೆ ಟರ್ಷರಿ ಇದೆ ಅಲ್ವಾ ಈ ಪ್ರೈಮರಿ ಸೆಕೆಂಡರಿ ಮತ್ತೆ ಟರ್ಷರಿ ಅಮೈನ್ಸ್ ಅನ್ನ ಡಿಸ್ಟಿಂಗ್ವಿಶ್ ಮಾಡೋದಕ್ಕೆ ಈ ಟೆಸ್ಟ್ ಅನ್ನ ಯೂಸ್ ಮಾಡ್ತೀವಿ ಏನು ಡಿಸ್ಟಿಂಗ್ವಿಶ್ ಮಾಡೋದು ಅಂದ್ರೆ ಈಗ ನಿಮಗೆ ಲ್ಯಾಬ್ ಅಲ್ಲಿ ಒಂದು ಅಮೈನ್ಸ್ ನ ಕೊಡ್ತೀನಿ ನಾನು ಅಂತ ಅನ್ಕೊಳ್ಳಿ ಅದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ ಕಲರ್ಲೆಸ್ ಇರುತ್ತೆ ಈಗ ಅದ್ ಲಿಕ್ವಿಡ್ ಅಮೈನ್ ಅನ್ನ ನೋಡಿ ನಾವು ಹೇಳಕ್ಕಾಗತ್ತಾ ಅದು ಪ್ರೈಮರಿನ ಸೆಕೆಂಡರಿನ ಟರ್ಷರಿ ಅಂತ ನಾವು ಐಡೆಂಟಿಫೈ ಮಾಡಕ್ಕಾಗತ್ತಾ ಇಲ್ಲ ನೋಡಿ ಹೇಳಕ್ಕಾಗಲ್ಲ ಇಲ್ಲ ಫಾರ್ಮುಲಾ ಬೇಕು ನೇಮ್ ಬೇಕು ಸ್ಟ್ರಕ್ಚರ್ ಬೇಕು ಅವಾಗ ಹೇಳ್ಬೋದು ಬಟ್ ನಾನೊಂದು ಲಿಕ್ವಿಡ್ ಕೊಟ್ಟಿದ್ದೀನಿ ಆದ್ರಿಂದ ಜಸ್ಟ್ ಲಿಕ್ವಿಡ್ ನ ನೋಡೋದ್ರಿಂದ ನಾವು ಪ್ರೈಮರಿನ ಸೆಕೆಂಡರಿನ ಟರ್ಷನ್ ಅಂತ ಹೇಳಕ್ ಬರಲ್ಲ ಅವಾಗ ಏನ್ ಮಾಡ್ಬೇಕಾಗತ್ತೆ ನಾವು ಟೆಸ್ಟ್ ಮಾಡ್ಬೇಕಾಗತ್ತೆ ಅಲ್ವಾ ಟೆಸ್ಟ್ ಮಾಡ್ಬೇಕು ಏನ್ ಟೆಸ್ಟ್ ಮಾಡ್ತೀವಿ ಅದೇ ಇನ್ಸ್ಬರ್ಗ್ ರಿಯೇಜೆಂಟ್ ಟೆಸ್ಟ್ ಕೇಳ್ಬೋದು ನಿಮಗೆ ಇನ್ಸ್ಬರ್ಗ್ ರಿಯೇಜೆಂಟ್ ಟೆಸ್ಟ್ ಅನ್ನ ಯಾಕೆ ಮಾಡ್ತೀವಿ ಟು ಡಿಫ್ರೆನ್ಶಿಯೇಟ್ ಅಮಂಗ್ ಪ್ರೈಮರಿ ಸೆಕೆಂಡರಿ ಅಂಡ್ ಟರ್ಷನ್ ಅಮೈನ್ಸ್ ನ ಡಿಸ್ಟಿಂಗ್ವಿಶ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಓಕೆ ಹಾಗಿದ್ರೆ ಇನ್ಸ್ಬರ್ಗ್ ರಿಯೇಜೆಂಟ್ ಅಂದ್ರೆ ಏನು ಅಂತ ಕೇಳ್ಬೋದು ವಾಟ್ ಈಸ್ ಇನ್ಸ್ಬರ್ಗ್ ರಿಯೇಜೆಂಟ್
ಹಿನ್ಸ್ಬರ್ಗ್ ರಿಯೇಜೆಂಟ್ ಈಸ್ ಒಂದು ಕಾಂಪೌಂಡ್, ಅದು ಏನದು ಬೆನ್ಸಿನ್ ಇರುತ್ತೆ. ಓಕೆ, ಅಲ್ಲಿ ಸಲ್ಫೋನಿಲ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ ಬೆನ್ಸಿನ್ ರಿಂಗ್ಗೆ, ಮತ್ತೆ ಸಿ ಎಲ್ ಅಟ್ಯಾಚ್ ಆಗಿರುತ್ತೆ. ದಿಸ್ ಕಾಂಪೌಂಡ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಇನ್ಸ್ಬರ್ಗ್ ರಿಯೇಜೆಂಟ್ ಅಂತ ಕರೀತೀವಿ. ಇದ್ರ ಹೆಸರು ನೋಡಿ, ಬೆನ್ಸಿನ್ ಇದೆ ಅಲ್ವಾ ಇಲ್ಲಿ, ಅದಕ್ಕೆ ಅದನ್ನ ಬೆನ್ಸಿನ್ ಅಂತ ಬರೆಯೋಣ. ಈ ಎಸ್ ಡಬಲ್ ಬಾಂಡ್ ಓ ಗ್ರೂಪ್ ಇದೆಯಲ್ಲ, ಅದನ್ನ ಸಲ್ಫೋನಿಲ್ ಅಂತ ಕರಿತೀವಿ, ಬೆನ್ಸಿನ್ ಸಲ್ಫೋನಿಲ್. ಸಿಎಲ್ ಗೆ ಏನಂತ ಕರಿತೀವಿ? ಕ್ಲೋರೈಡ್. ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್ ಅಂತ ಕರಿತೀವಿ. ದಿಸ್ ಇಸ್ ದ ಹಿನ್ಸ್ಬರ್ಗ್ ರಿಯೇಜೆಂಟ್. ಅಂದ್ರೆ ಈ ರಿಯೇಜೆಂಟ್ ನ ಯೂಸ್ ಮಾಡಿಕೊಂಡು ನಿಮಗೆ ಕೊಟ್ಟಿರೋ ಅಮೈನು ಪ್ರೈಮರಿನ ಸೆಕೆಂಡರಿನ ಟರ್ಷರಿ ಅಂತ ನಾವು ಐಡೆಂಟಿಫೈ ಮಾಡಬಹುದು. ಹೆಂಗ್ ಸರ್ ಇದರಿಂದ ಐಡೆಂಟಿಫೈ ಮಾಡೋದು ಅಂತ ಕೇಳೋದಾದ್ರೆ ನೋಡಿ, ಫಸ್ಟ್ ಏನ್ ಮಾಡಿ, ನಿಮಗೆ ಕೊಟ್ಟಿರೋ ಅಮೈನ್ ಅನ್ನು ತಗೋಬೇಕು. ಓಕೆನಾ, ನಿಮಗೆ ಕೊಟ್ಟಿರೋ ಅಮೈನ್ ಅನ್ನ ತಗೊಳ್ಳಿ. ಓಕೆ, ಆ ಕೊಟ್ಟಿರೋ ಅಮೈನಿಗೆ ಹಿನ್ಸ್ಬರ್ಗ್ ರಿಯೇಜೆಂಟ್ ಅನ್ನ ಹಾಕೋಣ. ಹಿನ್ಸ್ಬರ್ಗ್ ರಿಯೇಜೆಂಟ್ ಅನ್ನ ಹಾಕಿ. ಓಕೆ, ಈ ರಿಯೇಜೆಂಟ್ ಅನ್ನ ಹಾಕಿದಾಗ ಮೂರ್ ತರ ಅಬ್ಸರ್ವೇಷನ್ಸ್ ಬರ್ಬೋದು ನಿಮಗೆ. ಓಕೆನಾ, ಏನು ಮೊದಲನೇ ಅಬ್ಸರ್ವೇಷನ್ ಏನು, ಅಕಸ್ಮಾತ್ ನಿಮಗೆ ಈ ನೀವು ಆಡ್ ಮಾಡ್ತಾರಂತ ಅಮೈನು ಹಿನ್ಸ್ಬರ್ಗ್ ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಆಯ್ತು, ರಿಯಾಕ್ಟ್ ಆಗಿ ಪ್ರಾಡಕ್ಟ್ ಕೊಡ್ತು. ಓಕೆ ಓಕೆ, ರಿಯಾಕ್ಷನ್ ಟೇಕ್ಸ್ ಪ್ಲೇಸ್, ರಿಯಾಕ್ಷನ್ ಆಗಿದೆ. ನೀವು ನೋಟ್ಸ್ ಬರ್ಕೊಳ್ಳಿ ನನ್ನ ಜೊತೆಗೆ, ಆಯ್ತಾ? ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಂಡ್ ಪ್ರಾಡಕ್ಟ್ ಫಾರ್ಮ್ಡ್, ಅಂದ್ರೆ ರಿಯಾಕ್ಷನ್ ಆದಾಗ ಪ್ರಾಡಕ್ಟ್ ಫಾರ್ಮ್ ಆಗುತ್ತಲ್ವೇನ್ರಪ್ಪ, ಆ ಫಾರ್ಮ್ ಆಗಿರೋ ಪ್ರಾಡಕ್ಟ್ ಈಸ್ ಸಾಲ್ಯುಬಲ್ ಇನ್, ಅಂದ್ರೆ ಅದು ಕರಗಬೇಕು. ಸಾಲ್ಯುಬಲ್ ಇನ್ ಆಲ್ಕಲಿ, ಆಲ್ಕಲಿ ಅಂದ್ರೆ ಒಂದು ಬೇಸ್, ಈಗ ಎನ್ ಓ ಎಚ್ ಕೆ ಓ ಎಚ್ ಅಂತ ಬೇಸ್ ಇದೆಯಲ್ಲ, ಸೊ ಆ ಬೇಸ್ ಅಲ್ಲಿ ಆ ಪ್ರಾಡಕ್ಟ್ ಸಾಲ್ಯುಬಲ್ ಆದ್ರೆ ದಟ್ ಅಮೈನ್ ಈಸ್ ಪ್ರೈಮರಿ ಅಮೈನ್ ಅಂತ ಹೇಳ್ಬೋದು. ಪ್ರೈಮರಿ ಅಮೈನ್ ಈಸ್ ಪ್ರೆಸೆಂಟ್. ಅರ್ಥ ಆಯ್ತಾ? ಏನು, ನೀವು ಅಮೈನ್ಗೆ ಅಮೈನ್ ಅನ್ನ ಇನ್ಸ್ಬರ್ಗ್ ರಿಯೇಜೆಂಟ್ ಗೆ ಆಡ್ ಮಾಡಿದಾಗ ಅವರಿಬ್ರು ಮಧ್ಯೆ ರಿಯಾಕ್ಷನ್ ಆಗ್ಬಿಟ್ಟು ಪ್ರಾಡಕ್ಟ್ ಫಾರ್ಮ್ ಆಗಿ ಆ ಫಾರ್ಮ್ ಆಗಿರೋ ಪ್ರಾಡಕ್ಟ್ ಅಲ್ಕಲಲ್ಲಿ ಸಾಲ್ಯುಬಲ್ ಆದ್ರೆ, ಕರಗಿದ್ರೆ, ಅವಾಗ ಅದನ್ನ ಪ್ರೈಮರಿ ಅಂತ ನೀವು ಡಿಸೈಡ್ ಮಾಡಬಹುದು. ಅಕಸ್ಮಾತ್ ಕೆಲವು ಸಲ ರಿಯಾಕ್ಷನ್ ಆಯ್ತು, ರಿಯಾಕ್ಷನ್ ಟೇಕ್ಸ್ ಪ್ಲೇಸ್, ರಿಯಾಕ್ಷನ್ ಆಗಿದೆ, ಓಕೆನಾ, ಬಟ್ ರಿಯಾಕ್ಷನ್ ಆದಾಗ ಪ್ರಾಡಕ್ಟ್ ಫಾರ್ಮ್ ಆಗಿರುತ್ತಲ್ವಾ, ಬಟ್ ಪ್ರಾಡಕ್ಟ್ ಫಾರ್ಮ್ಡ್ ಅಂದ್ರೆ ಫಾರ್ಮ್ ಆಗಿರುವಂತ ಪ್ರಾಡಕ್ಟ್, ಪ್ರಾಡಕ್ಟ್ ಫಾರ್ಮ್ಡ್ ಈಸ್ ಇನ್ಸಾಲಿಬಲ್, ಅಂದ್ರೆ ಅದು ಕರೆಕ್ಟ್ ಆಗಲ್ಲ ಬೇಸಲ್ಲಿ. ಇನ್ಸಾಲಿಬಲ್ ಇನ್ ಅಲ್ಕಲಿ, ಅಲ್ಕಲಿ ಅದು ಸಾಲಿಬಲ್ ಆಗ್ತಿಲ್ಲ ಅಂತ ಅನ್ಕೊಳ್ಳಿ, ಅವಾಗ ನಾವು ಅದನ್ನ ಸೆಕೆಂಡರಿ ಅಮೈನ್ ಅಂತ ನೀವು ಕಂಡುಕೋಬಹುದು, ಸೆಕೆಂಡರಿ ಅಮೈನ್ ಅಂತ ನೀವು ಕನ್ಕ್ಲೂಷನ್ಗೆ ಬರಬಹುದು, ಅಮೈನ್ ಈಸ್ ಪ್ರೆಸೆಂಟ್ ಅಂತ. ಸಮಟೈಮ್ಸ್ ಏನಾಗ್ಬಹುದು, ಯಾಕೆಂದ್ರೆ ಇದು ಇದೆಯಲ್ಲ ಪ್ರೈಮರಿನೂ ಇರಬಹುದು, ಸಾರಿ ಟರ್ಷರಿನೂ ಇರಬಹುದು ಅಲ್ವಾ, ಸೊ ಟರ್ಷರಿಗೆ ಏನಾಗಿರುತ್ತೆ, ನೋ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಇನ್ಸ್ಬರ್ಗ್ ರಿಯೇಜೆಂಟ್ ಜೊತೆಗೆ ನೀವು ಅಮೈನ್ ಆಡ್ ಮಾಡಿದಾಗ ಆ ಅಮೈನ್ ರಿಯಾಕ್ಷನ್ ಆಗ್ತಿಲ್ಲ ಅಂದ್ರೆ, ನೋ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಂದ್ರೆ ದಟ್ ಅಮೈನ್ ಈಸ್ ಟರ್ಷರಿ ಅಮೈನ್ ಅಂತ ನೀವು ಬರೀಬಹುದು. ಸೊ ಟರ್ಷರಿ ಅಮೈನ್ ಈಸ್ ಪ್ರೆಸೆಂಟ್ ಅಂತ ಬರೀಬಹುದು. ಅರ್ಥ ಆಯ್ತಾ? ಸೊ ಇದು ಡಿಸ್ಟಿಂಗ್ವಿಶ್ ನೋಡಿ, ಈ ಟೆಸ್ಟ್ ಮಾಡೋದ್ರಿಂದ ನಿಮಗೆ ಕಾಂಪೌಂಡ್ ಕೊಟ್ಟರು ಅಮೈನ್ ನೋಡಿ, ಈ ಅಮೈನ್ ಯಾವುದು ಅನ್ನೋದು ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ, ನಿಮಗೆ ಕೊಟ್ಟರು ಅಮೈನ್ಗೆ ಇನ್ಸ್ಬರ್ಗ್ ರಿಯೇಜೆಂಟ್ ಅನ್ನ ಹಾಕಿ ಆಡ್ ಮಾಡಿದಾಗ ಇವರಿಬ್ರು ರಿಯಾಕ್ಟ್ ಆಗಿ ಒಂದು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ, ಆ ಫಾರ್ಮ್ ಆಗಿರೋ ಪ್ರಾಡಕ್ಟ್ ಆಲ್ಕಲಿ ಸಾಲ್ಯುಬಲ್ ಆದ್ರೆ ಅದು ಪ್ರೈಮರಿ ಅಮೈನ್. ರಿಯಾಕ್ಷನ್ ಆಯ್ತು, ಪ್ರಾಡಕ್ಟ್ ಫಾರ್ಮ್ ಆಯ್ತು, ಆದ್ರೆ ಫಾರ್ಮ್ ಆಗಿರೋ ಪ್ರಾಡಕ್ಟ್ ಆಲ್ಕಲಿ ಸಾಲ್ಯುಬಲ್ ಆಗ್ತಿಲ್ಲ, ಆಲ್ಕಲಿ ಸಾಲ್ಯುಬಲ್ ಆಗ್ತಿಲ್ಲ ಅಂದ್ರೆ ಅದು ಸೆಕೆಂಡರಿ ಅಮೈನ್ ಅಂತ ನೀವು ಕನ್ಫ್ಯೂಷನ್ ಬರಬಹುದು. ಅದೇ ಇವರಿಬ್ರು ಮಧ್ಯೆ ರಿಯಾಕ್ಷನ್ ನಡೀತಾ ಇಲ್ಲ, ನೋ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಂದಾಗ ಅದು ಟರ್ಷರಿ ಅಮೈನ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಟು ರಿಯಾಕ್ಷನ್ಸ್ ನೋಡೋಣ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಹೇಳಿ, ಯೂಶಲಿ ಇದು ಎಲ್ಲಾ ಚಾಪ್ಟರ್ ಕಾಮನ್ ಆಗಿ ಬರ್ತಾ ಇರುತ್ತೆ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಅದರಲ್ಲಿ ಮೊದಲನೇದು ಬ್ರೋಮಿನೇಷನ್ ಆಫ್ ಅನಿಲಿನ್ ಮಾಡೋಣ. ಓಕೆ, ಬ್ರೋಮಿನೇಷನ್ ಆಫ್ ಅನಿಲಿನ್, ಬ್ರೋಮಿನೇಷನ್ ಆಫ್ ಅನಿಲಿನ್. ನನ್ನ ಜೊತೆಗೆ ನೀವು ನೋಟ್ಸ್ ನ ವಿಡಿಯೋನ ಆಗಾಗ ಪಾಸ್ ಮಾಡಿಕೊಂಡು ನೋಟ್ಸ್ ನ ಬರ್ಕೊಳ್ಳಿ. ಓಕೆನಾ? ಮತ್ತೆ ನಾ ಹೇಳಿರೋ ಕೆಲವು ಎಕ್ಸಾಂಪಲ್ಸ್ ನ ನೀವು ಬರೀಬೇಕು, ಹಾಗೆ ಇರಬೇಡಿ ಆಯ್ತಾ? ಈಗ ಬ್ರೋಮಿನೇಷನ್ ಆಫ್ ಅನಿಲಿನ್ ಮಾಡೋಣ. ಈಗ ಅನಿಲಿನ್ ಸ್ಟ್ರಕ್ಚರ್ ಗೊತ್ತಿದೆ ಅಲ್ವೇಂದ್ರಪ್ಪ ನಿಮಗೆ, ಏನು ಅನಿಲಿನ್ ಸ್ಟ್ರಕ್ಚರು? ಬೆನ್ಸಿನ್ ರಿಂಗ್ ಬರೆದು ಅದ್ರ ಮೇಲೆ ಎನ್ಎಸ್2 ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದನ್ನ ಅನಿಲಿನ್ ಅಂತ ಹೇಳಿ ಕರಿತೀವಿ ಅಂತ ನಿಮಗೆ ಗೊತ್ತಿದೆ. ಸೊ ಬ್ರೋಮಿನೇಷನ್ ಅಂದ್ರೆ ಏನರ್ಥ, ಆ ಬೆನ್ಸಿನ್ ರಿಂಗ್ ಮೇಲಿರೋ ಎಚ್ ಅನ್ನ ಬ್ರೋಮಿನ್ ಇಂದ ರೀಪ್ಲೇಸ್ ಮಾಡ್ಬೇಕು, ನಾನು ಬ್ರೋಮಿನ್ ಆಟಮ್ ಇಂದ ರೀಪ್ಲೇಸ್ ಮಾಡ್ಬೇಕು. ಅಂದ್ಮೇಲೆ ನಾನು ಏನ್ ತಗೋಬೇಕು? ಬ್ರೋಮಿನ್ ತಗೋಬೇಕು. ಐ ನೀಡ್ ದ ಬ್ರೋಮಿನ್. ಸೊ ಬ್ರೋಮಿನ್ ವಾಟರ್ ಅನ್ನ ತಗೋತೀನಿ ನಾನು. ಓಕೆನಾ? ಬ್ರೋಮಿನ್ ವಾಟರ್ ತಗೊಂಡಾಗ ನನಗೆ ಬ್ರೋಮಿನೇಷನ್ ಆಗ್ತದೆ. ಇಲ್ಲಿ ಯಾವ ರೀತಿ ಆಗುತ್ತೆ ನೋಡಿ, ಎನ್ಎಚ್ ಟು, ಈಗ ಎನ್ಎಚ್ ಟು ಇದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆಗಿರೋದ್ರಿಂದ
ಈ ಬ್ರೋಮಿನ್ ಆಟಮ್ ಹೋಗ್ಬಿಟ್ಟು ಏನಾಗುತ್ತೆ, ಆರ್ಥೋ ಪ್ಯಾರ ಆರ್ಥೋದಲ್ಲಿ ಅಟ್ಯಾಚ್ ಆಗುತ್ತೆ, ಮೆಟಾದಲ್ಲಿ ಅಟ್ಯಾಚ್ ಆಗಲ್ಲ. ಮೆಟಾದಲ್ಲಿ ಯಾವಾಗ ಅಟ್ಯಾಚ್ ಆಗುತ್ತೆ, ಇದೇನಾದ್ರೂ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಆಗಿದ್ರೆ ಮೆಟಾಗ್ ಬರ್ತಿತ್ತು, ಬಟ್ ಎನ್ ಎಚ್ ಟೂ ಇಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಆಗಿರೋದ್ರಿಂದ ಆರ್ಥೋ ಪ್ಯಾರ ಆರ್ಥೋಗ್ ಬರುತ್ತೆ. ಓಕೆನಾ, ಈಗ ಇದ್ರ ನೇಮ್ ಬರೆಯೋಣ. ನೇಮ್ ತುಂಬಾ ಮರಿದೆ ಬರೆಯಬೇಕು ನೀವು ಅಲ್ವಾ. ಸೊ ಇದೇನಪ್ಪ ನೇಮು, ಅನಿಲಿನ್ ಆಗುತ್ತೆ. ದಿಸ್ ಇಸ್ ಅನಿಲಿನ್. ಇದು ನೇಮ್ ನೋಡಿ, ಇದು ಪೊಸಿಷನ್ ಒನ್ ಅಂತ ತಗೊಂಡ್ರೆ ಟೂ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂದ್ರೆ ಟೂ ಮತ್ತೆ ಫೋರ್ ಮತ್ತೆ ಸಿಕ್ಸ್ ಅಲ್ಲಿ ಬ್ರೋಮಿನ್ ಆಟಮ್ ಅಟ್ಯಾಚ್ ಆಗಿದೆ. ಹೌದಾ, ಅವಾಗ ಏನಂತ ಬರೀಬಹುದು, ಟೂ ಕಮ ಫೋರ್ ಕಮ ಸಿಕ್ಸ್. ಯಾಕಂದ್ರೆ ಆ ಪೊಸಿಷನ್ ಅಲ್ಲಿ ಇದೆ. ಎಷ್ಟು ಸಲ ಇದೆ, ಈಗ ತ್ರೀ ಟೈಮ್ ಇದೆ ಬ್ರೋಮಿನ್ ಆಟಮ್. ಅದಕ್ಕೆ ಟ್ರೈ ಬ್ರೋಮಿನ್ ಆಟಮ್ಗೆ ಏನಂತ ಕರಿತೀವಿ, ಬ್ರೋಮೋ ಟ್ರೈ ಬ್ರೋಮೋ. ಅದ್ ಯಾರಿಗೆ ಅಟ್ಯಾಚ್ ಆಗಿದೆ, ಅನಿಲಿನ್ಗೆ ಅಟ್ಯಾಚ್ ಆಗಿದೆ. ಸೊ ಟೂ ಕಮ ಫೋರ್ ಕಮ ಸಿಕ್ಸ್ ಟ್ರೈ ಬ್ರೋಮೋ ಅನಿಲಿನ್ ಅಂತ ಬಂತು. ಈಗ ಇಲ್ಲಿ ತ್ರೀ ಬ್ರೋಮಿನ್ ಆಟಮ್ ಅಟ್ಯಾಚ್ ಆಗಿದೆ. ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡಿದಾಗ ಇಲ್ಲಿ ನಾವು ತ್ರೀ ಬಿ ಆರ್ ಟೂ ತಗೋಬೇಕು. ಇನ್ನು ತ್ರೀ ಎಚ್ ಬಿ ಆರ್ ಬಂದಿರುತ್ತೆ ಬೈ ಪ್ರಾಡಕ್ಟ್ ನಿಮಗೆ. ಓಕೆನಾ. ಸೊ ಇಲ್ಲಿ ಒಂದೇನಾಗಿದೆ ಅಂದ್ರೆ, ನಿಮಗೆ ಅನಿಲಿನ್ಗೆ ಬ್ರೋಮಿನೇಷನ್ ಮಾಡಿದಾಗ ಆರ್ಥೋ ಪ್ಯಾರ ಆರ್ಥೋ ಮೂರೂ ಕಡೆ ಬ್ರೋಮಿನ್ ಆಟಮ್ ಅಟ್ಯಾಚ್ ಆಗ್ಬಿಟ್ಟಿದೆ. ಬಟ್ ನನಗೆ ಯಾವ ತರ ಕಾಂಪೌಂಡ್ ಬೇಕು ಅಂದ್ರೆ, ಬ್ರೋಮಿನ್ ಆಟಮ್ ಬರೀ ಪ್ಯಾರಾದಲ್ಲಿ ಮಾತ್ರ ಬೇಕು ನನಗೆ, ಇಲ್ಲಿ ಬೇಡ. ಒಂದೇ ಒಂದು ಬ್ರೋಮಿನ್ ಅಟ್ಯಾಚ್ ಆಗ್ಬೇಕು, ಇಲ್ಲಿ ಪ್ಯಾರಾದ್ ಮಾತ್ರ ಬೇಕು ನನಗೆ, ಇದು ಬೇಡ. ಅವಾಗ ಏನ್ ಮಾಡೋದು, ಅದಕ್ಕೆ ಇನ್ನೊಂದು ರಿಯಾಕ್ಷನ್ ಇದೆ. ಹಾಗಾಗಿ ಇದರಲ್ಲಿ ತುಂಬಾ ಹುಷಾರಾಗಿರ್ಬೇಕು ನೀವು. ಅವರು ಪ್ಯಾರಾ ಬ್ರೋಮೋ ಅನಿಲಿನ್ನೇ ಕೇಳಿದ್ರೆ ನಾವು ನೆಕ್ಸ್ಟ್ ಹೇಳೋ ರಿಯಾಕ್ಷನ್ ಬರೀಬೇಕು, ಅಥವಾ ಜನರಲ್ ಆಗಿ ಬ್ರೋಮಿನೇಷನ್ ಅಂತ ಕೇಳಿದ್ರೆ ಇದನ್ನ ಬರೀಬಹುದು ನೀವು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಒನ್ ಟ್ರೈ ಮಾಡೋಣ. ಈಗ ನೆಕ್ಸ್ಟ್ ಒನ್ ಏನು, ನನಗೆ ಬರೀ ಪ್ಯಾರಾದಲ್ಲಿ ಮಾತ್ರ ಬೇಕು, ಆರ್ಥೋ ಬೇಡ ಅಂದ್ರೆ ಏನ್ ಮಾಡಬೇಕು ಅಂತ. ಅವಾಗ ಏನ್ ಮಾಡಿ ಅಂದ್ರೆ, ಅನಿಲಿನ ತಗೊಳ್ಳಿ. ಓಕೆನಾ. ಇವೊಂದು ಹೇಳ್ಬಿಡ್ತೀನಿ ನಾನು ರೀಸನ್, ಇಲ್ಲಿ ಯಾಕೆ ಮೂರು ಕಡೆ ಬರ್ತಾ ಇದೆ ಅಂತ. ಈಗ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಈಗ ಒಬ್ಬ ವ್ಯಕ್ತಿ ತುಂಬಾ ಹಣ ಎಲ್ರಿಗೂ ಖರ್ಚು ಮಾಡ್ತಾನೆ ಅಂತ ಹೇಳಿದ್ರೆ, ಅವಾಗ ಅವನ ಸುತ್ತ ಜನ ಜಾಸ್ತಿ ಇರ್ತಾರೆ. ಹೌದಲ್ವೇನ್ರಪ್ಪ? ಅದೇ ಅವನು ಕೊಡೋದು ಕಡಿಮೆ ಮಾಡಿದ್ರೆ ಏನಾಗ್ತದೆ, ಆಟೋಮೆಟಿಕಲಿ ಅವನ ಸುತ್ತ ಜನನು ಕೂಡ ಕಡಿಮೆ ಆಗ್ತಾರೆ. ಹೌದಾ? ಇದು ಟ್ರೂ ಫ್ಯಾಕ್ಟ್ ಲೈಫ್ದು. ಹಾಗೆ ಇಲ್ಲಿ ಯಾಕೆ ಬ್ರೋಮಿನ್ ಆಟಮು ಮೂರು ಕಡೆ ಅಟ್ಯಾಚ್ ಆಗ್ತದೆ ಅಂತ ಹೇಳಿದ್ರೆ, ಅವ್ರ ಎಲೆಕ್ಟ್ರೋಫೈಲು ಇವನ್ ಎಲೆಕ್ಟ್ರಾನ್ ಕೊಡ್ತಾ ಇದ್ದಾನೆ. ಇವನ್ ಎಲೆಕ್ಟ್ರಾನ್ ಡೊನೇಟಿಂಗ್ ನೇಚರ್ ಜಾಸ್ತಿ ಇರೋದ್ರಿಂದ ಅವ್ರ ಏನ್ ಮಾಡ್ತಾರೆ, ಮೂರು ಬ್ರೋಮಿನ್ ಆಟಮ್ ಅಟ್ಯಾಚ್ ಆಗ್ತಾ ಇದೆ. ಇವನಿಗೆ ಮೂರು ಕಡೆ ಬೇಡ, ಒಂದೇ ಕಡೆ ಅಟ್ಯಾಚ್ ಆಗ್ಬೇಕು ಅಂದ್ರೆ ಇವನು ಎಲೆಕ್ಟ್ರಾನ್ ಡೊನೇಟಿಂಗ್ ನೇಚರ್ ನಾವೇನ್ ಮಾಡಬೇಕು, ಕಡಿಮೆ ಮಾಡಬೇಕು. ಇವನ್ ಎಲೆಕ್ಟ್ರಾನ್ ಕೊಡೋದನ್ನ ಕಡಿಮೆ ಮಾಡಿದ್ರೆ ಬರೋರು ಕೂಡ ಕಡಿಮೆ ಆಗ್ತಾರೆ. ಓಕೆನಾ. ಅದಕ್ಕೆ ಈ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಫಸ್ಟ್ ಈ ಎನ್ ಎಚ್ ಟು ಎಲೆಕ್ಟ್ರಾನ್ ಡೊನೇಟಿಂಗ್ ನೇಚರ್ ನ ಕಡಿಮೆ ಮಾಡ್ತೀವಿ. ಫಸ್ಟ್ ಹೆಂಗ್ ಕಡಿಮೆ ಮಾಡೋದು ನೋಡಿ, ಈ ಎನ್ ಎಚ್ ಟು ಗೆ ಫಸ್ಟ್ ಬ್ರೋಮಿನ್ ಹಾಕೋಕ್ಕಿಂತ ಮುಂಚೆ ಅಸಿಟಿಕ್ ಆನೈಡೈಡ್ ಅಂತ ಒಂದು ಕಾಂಪೌಂಡ್ ಅನ್ನು ಹಾಕಿ, ಸಿ ಎಚ್ ತ್ರೀ ಟ್ವೈಸ್ ಸಿಒ, ಸಿ ಎಚ್ ತ್ರೀ ಸಿಒ ಟ್ವೈಸ್ ಓ ಅಂತ ಅಸಿಟಿಕ್ ಆನೈಡ್ರೈಡ್ ಅಂತ ಹಾಕಿ. ಈಗ ಇದ್ರಲ್ಲಿ ನೋಡಪ್ಪ, ಹುಷಾರಾಗಿ ನೋಡ್ಕೊಳ್ಳಿ ಇದನ್ನ. ಈಗ ಇಲ್ಲಿ ಸಿ ಎಚ್ ತ್ರೀ ಸಿಒ ಎರಡಿದೆ ಅಲ್ವಪ್ಪ, ಎರಡರಲ್ಲಿ ಏನ್ ಮಾಡಿ ಒಂದು ಸಿ ಎಚ್ ತ್ರೀ ಸಿಒ ನ ತಗೊಳ್ಳಿ. ಓಕೆನಾ. ಒಂದು ಸಿ ಎಚ್ ತ್ರೀ ಸಿಒ ತಗೋತಾ ಇದ್ದೀನಿ, ಮೈನಸ್ ತಗೋತಾ ಇದ್ದೀನಿ. ಓಕೆ. ಒಂದು ಓ ನ ತಗೊಂಬಿಡಿ, ಇಲ್ಲಿರೋ ಓ ನ ತಗೊಂಬಿಡಿ. ಮತ್ತೆ ಇಲ್ಲಿಂದ ಒಂದು ಹೆಚ್ ನ ತಗೊಳ್ಳಿ. ಏನಾಯ್ತದ, ಸಿ ಎಚ್ ತ್ರೀ ಸಿಒ ಎಚ್ ರಿಮೂವ್ ಆಯ್ತು. ಓಕೆ. ಇವರಿಬ್ಬರಿಂದ, ಇವನಿಂದ ಸಿ ಎಚ್ ತ್ರೀ ಸಿಒ ತಗೊಂಡೆ, ಇಲ್ಲಿಂದ ಎಚ್ ತಗೊಂಡೆ, ಅವಾಗ ಸಿ ಎಚ್ ತ್ರೀ ಸಿಒ ಎಚ್ ಆಯ್ತು. ಅವಾಗ ರಿಂಗ್ ಮೇಲೆ ಉಳಿದಿದ್ದೇನಪ್ಪ, ಅದನ್ನ ನೋಡ್ಕೊಳ್ಳಿ. ರಿಂಗ್ ಮೇಲೆ ಏನ್ ಉಳಿತು, ಈಗ ಎನ್ ಎಚ್ ಉಳಿತು. ಯಾಕೆ ಗೊತ್ತಾಯ್ತು, ಎನ್ ಎಚ್ ಒಂದ್ ಎಚ್ ಅಲ್ಲಿ ಕೊಟ್ಬಿಟ್ಟಿದ್ದೀನಿ ನಾನು. ಓಕೆ. ಮತ್ತೆ ಇಲ್ಲೇನು ಉಳಿತು ನಿಮಗೆ, ಓ ಹೊರಟೋಗಿದೆ, ಸಿ ಎಚ್ ತ್ರೀ ಸಿಒ ಎರಡು ಇತ್ತು, ಅದರಲ್ಲಿ ಒಂದು ಹೊರಟೋಗಿದೆ, ಇನ್ನೊಂದು ಸಿ ಎಚ್ ತ್ರೀ ಸಿಒ ಉಳಿದಿದೆ, ಅದನ್ನ ಇಲ್ಲಿ ಜಾಯಿನ್ ಮಾಡಿ ಸಿಒ ಸಿ ಎಚ್ ತ್ರೀ. ಓಕೆನಾ. ಈಗ ನೋಡಿ, ಈ ಗ್ರೂಪ್ ಇದೆಲ್ಲ ಸಿಒ ಸಿ ಎಚ್ ತ್ರೀ, ಇದು ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೊಳ್ಳುತ್ತೆ. ಸೊ ಈಗ ಎನ್ ಎಚ್ ಎಲೆಕ್ಟ್ರಾನ್ ಕೊಡ್ತೀನಿ ಅಂದ್ರೆ ಇವನ್ ಬಿಡಲ್ಲ ಎಲೆಕ್ಟ್ರಾನ್ ಕೊಡಕ್ಕೆ, ಇವನ್ ವಿಡ್ರಾ ಮಾಡ್ಕೊತಾನೆ. ಅವಾಗ ಇವೊಂದು ಎಲೆಕ್ಟ್ರಾನ್ ಡೊನೇಟಿಂಗ್ ನೇಚರ್ ಏನಾಯ್ತು, ಈಗ ಕಡಿಮೆ ಆಯ್ತು. ಈಗ ಏನ್ ಮಾಡಿ, ಬ್ರೋಮಿನೇಷನ್ ಮಾಡಿ, ಈಗ ಬ್ರೋಮಿನ್ ಹಾಕಿ. ಕತೆ ನೋಡಿ ಹೆಂಗಿದೆ. ಈಗ ಬ್ರೋಮಿನಿನ್ ಅಸೆಟಿಕ್ ಆಸಿಡ್ ಹಾಕಿದ್ರೆ ನೀವು, ಆಯ್ತಾ, ಈಗ ಬ್ರೋಮಿನೇಷನ್ ಮಾಡಿದ್ರೆ ಆ ಬ್ರೋಮಿನ್ ಏನಾಗಲ್ಲ, ಎಲ್ಲಾ ಕಡೆ ಹೋಗಿ ಅಟ್ಯಾಚ್ ಆಗಲ್ಲ. ಈಗ ಓನ್ಲಿ ಇಟ್ ವಿಲ್ ಅಟ್ಯಾಚ್ ಅಸ್ ಅಟ್ ಪ್ಯಾರಾ ಪೊಸಿಷನ್. ಎನ್ ಎಚ್ ಸಿಒ ಸಿ ಎಚ್ ತ್ರೀ ಹಾಕೊಂಡ್ರೆ ಈಗ ಬ್ರೋಮಿನ್ ಎಲ್ಲಿ ಬರುತ್ತೆ, ಪ್ಯಾರಾದಲ್ಲಿ ಮಾತ್ರ ಬರುತ್ತೆ. ಓಕೆನಾ. ಬಟ್ ಈಗ ನನಗೆ ವಾಪಸ್ಸು ಈ ಗ್ರೂಪ್ ನ ಎನಿಸ್ಟ್ ಮಾಡ್ಕೋಬೇಕು. ಈಗ ಯಾಕೆ ಇದನ್ನ ನಾನು ಈ ಫಾರ್ಮ್ ಕನ್ವರ್ಟ್ ಮಾಡಿದ್ದೆ, ಬ್ರೋಮಿನ್ ಪ್ಯಾರಾಗ್ ಹೋಗ್ಲಿ ಅಂತ ಮಾತ್ರ. ಈಗ ಬ್ರೋಮಿನ್ ಬರೀ ಪ್ಯಾರಾಗ್ ಬಂದಿದೆ, ಅರ್ಥಕ್ ಬಂದಿಲ್ಲ. ಈಗ ವಾಪಸ್ ನಾನು ಇದನ್ನ ಏನ್ ಮಾಡ್ಕೋಬೇಕು, ಎನ್ ಎಚ್ ಟು ಮಾಡ್ಕೋಬೇಕು. ನನಗೆ ಎನ್ ಎಚ್ ಟು ಗ್ರೂಪೇ ಬೇಕು. ಅದಕ್ಕೆ ಏನ್ ಮಾಡಿ ಅಂದ್ರೆ, ಐದರ್ ಆಡ್ ಆಸಿಡ್ ಆರ್ ಬೇಸ್, ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಹಾಕ್ಬೋದು. ಎಚ್ ಪ್ಲಸ್ ಅಂತ ಬರ್ತಾರೆ ಆಸಿಡ್, ಅಥವಾ ಓ ಎಚ್ ಮೈನಸ್ ಬೇಸ್, ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಆಡ್ ಮಾಡಿ. ಅವಾಗ ನಿಮಗೆ ವಾಪಸ್ ಆ ಎನ್ ಎಚ್ ಸಿಒ ಸಿ ಎಚ್ ತ್ರೀ ಇದೆಯಲ್ರಪ್ಪ, ಈ ಗ್ರೂಪ್ ಮಾತ್ರ. ಓಕೆನಾ. ಈ ಗ್ರೂಪ್ ಮಾತ್ರ ಏನಾಗುತ್ತೆ, ಎನ್ ಎಚ್ ಟು ಆಗಿ ಕನ್ವರ್ಟ್ ಆಗುತ್ತೆ, ಆ ಬ್ರೋಮಿನ್ ಅಲ್ಲೇ ಇರುತ್ತೆ. ಅವಾಗ ನಿಮಗೆ ಇಲ್ಲಿ ಎಲ್ಲಿ ಬಂತು, ಬ್ರೋಮಿನ್ ಆಟಮ್ ಓನ್ಲಿ ಎಟ್ ಪ್ಯಾರಾ ಬಂತು ನೋಡಿ, ಆರ್ಥೋ ಬರಲಿಲ್ಲ. ಇದನ್ನ ನೀವು ಪ್ಯಾರಾ ಬ್ರೋಮೋ ಅನಿಲ್ ಅಂತ ಬರೀರಿ, ಅಥವಾ ಫೋರ್ ಅಂತನಾದ್ರು ಬರೀರಿ, ಫೋರ್
ಬ್ರೋಮೊ ಅನಿಲಿನ್. ಸೊ ಹುಷಾರಾಗಿರ್ಬೇಕು ನೀವು ಎಕ್ಸಾಮ್ ಅಲ್ಲಿ, ಅವರು ಅನಿಲಿನ್ ಟು ಫೋರ್ ಬ್ರೋಮೊ ಅನಿಲಿನ್ ಕೇಳಿದ್ರೆ ಇದನ್ ಬರೀಬೇಕು ನೀವು, ಅರ್ಥ ಆಯ್ತಾ? ಇಲ್ಲ ಜನರಲ್ ಆಗಿ ಬ್ರೋಮಿನೇಷನ್ ಆಫ್ ಅನಿಲ್ ಅಂತ ಕೇಳಿದ್ರೆ ಇದನ್ ಬರೀರಿ, ತೊಂದರೆ ಇಲ್ಲ. ಅರ್ಥ ಆಯ್ತಲ್ವಾ? ಅವ್ರು ಯಾವ್ದು ಕೇಳಿದಾರೆ ಅಂತ ನೋಡಿಕೊಂಡು ನೀವು ರಿಯಾಕ್ಷನ್ ಬರೀಬೇಕಾಗತ್ತೆ. ಅರ್ಥ ಆಯ್ತಾ? ಬ್ರೋಮಿನೇಷನ್ ಆಫ್ ಅನಿಲಿನ್. ನೆಕ್ಸ್ಟ್ ಒನ್ ನೋಡೋಣ, ನೈಟ್ರೇಷನ್. ಇದೇ ತರ ಸೇಮ್ ವೇ ನಲ್ಲಿ ವಿಲ್ ಡು ನೈಟ್ರೇಷನ್ ಆಫ್ ಅನಿಲಿನ್ ಮಾಡೋಣ. ಓಕೆ, ಇದನ್ನು ನೈಟ್ರೇಷನ್ ಆಫ್ ಅನಿಲಿನ್. ಸೊ ನೈಟ್ರೇಷನ್ ಅಂದ್ರೆ ಈಗ ಬ್ರೋಮಿನೇಷನ್ ಅಂದ್ರೆ ಏನ್ ಮಾಡಿದ್ವಿ ನಾವು, ಬೆನ್ಸಿನ್ ರಿಂಗ್ ಮೇಲೆ ಬ್ರೋಮಿನ್ ಆಟಮ್ ನ ರೀಪ್ಲೇಸ್ ಮಾಡಿದ್ವಿ ಅಲ್ವಾ. ಹಾಗೆ ನೈಟ್ರೇಷನ್ ಅಂದ್ರೆ ಏನ್ ಮಾಡಬೇಕು, NO2 ಗ್ರೂಪ್ ನ ರೀಪ್ಲೇಸ್ ಮಾಡಬೇಕು ಆನ್ ಬೆನ್ಸಿನ್ ರಿಂಗ್. ಓಕೆನಾ? ಸೊ ನೈಟ್ರೇಷನ್ ಮಾಡೋದಕ್ಕೆ ಏನೇನ್ ತಗೋಬೇಕು, ನನ್ನ ತುಂಬಾ ಸಲ ಹೇಳಿದೀನಿ ನಿಮಗೆ. ನೈಟ್ರೇಷನ್ ಮಾಡಬೇಕು ಅಂದಾಗ ಕಾಮನ್ ಆಗಿ ನಾವೇನ್ ತಗೋತೀವಿ, ಫಸ್ಟ್ ಅನಿಲಿನ್ ತಗೊಳ್ಳೋಣ. ಓಕೆನಾ? ಇದು NH2. ಪ್ರತಿ ಸಲ ನೇಮ್ ಬರೀಬೇಕಂದ್ರಪ್ಪ ಅನಿಲಿನ್ ಪ್ಲಸ್ ನೈಟ್ರೇಷನ್ ಅಂದ ತಕ್ಷಣ ನಾವು ಎಲ್ಲಾ ಚಾಪ್ಟರ್ ಅಲ್ಲೂ ಅಷ್ಟೇ, ನೈಟ್ರೇಷನ್ ಅಂದಾಗ ಕಾಮನ್ ಆಗಿ ನಾವು ತಗೊಳ್ಳೋ ರಿಯೇಜೆಂಟ್ ಯಾವುದು, ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ತಗೋತೀವಿ ಅಲ್ವಾ, ಪ್ಲಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ನೈಟ್ರೇಷನ್ ಅಂತಾಗ ನಾವು ಯೂರಿನೇ ತಗೋಬೇಕು, ಅರ್ಥ ಆಯ್ತಾ? ಅಂಡ್ ಟೆಂಪರೇಚರ್ 288 ಕೆಲ್ವಿನ್ ಅನ್ನು ಮೇಂಟೈನ್ ಮಾಡಬೇಕು. ಸೊ ಈ ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ ನಿಮಗೆ ಅಂದ್ರೆ, ಈಗ NO2 ಗ್ರೂಪ್ ಬಂದು ಬೆನ್ಸಿನ್ ಮೇಲೆ ರೀಪ್ಲೇಸ್ ಆಗುತ್ತೆ. ಬಟ್ ಇಲ್ಲಿ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡ್ಕೊಳ್ಳಿ. ಏನು, ಅನಿಲಿನ್ ಇದೆ, ಒಂದ್ಸಲ ಆ NO2 ಬಂದ್ಬಿಟ್ಟು ಪ್ಯಾರಾ ಪ್ಲೇಸ್ ಅಲ್ಲಿ ಅಟ್ಯಾಚ್ ಆಗುತ್ತೆ, ಅದು 51% ಇರುತ್ತೆ ನಿಮಗೆ ಈಲ್ಡ್. ಇನ್ನೊಂದ್ಸಲ ಆ NO2 ಗ್ರೂಪ್ ಬಂದ್ಬಿಟ್ಟು ನಿಮಗೆ ಆರ್ಥೋ ಪೊಸಿಷನ್ ಅಲ್ಲಿ ಅಟ್ಯಾಚ್ ಆಗುತ್ತೆ, ಆರ್ಥೋ ಪ್ಲೇಸ್ ಅಲ್ಲಿ ಅಟ್ಯಾಚ್ ಆಗುತ್ತೆ, ಇದು 2% ಇರುತ್ತೆ ನಿಮಗೆ. ಇನ್ನೊಂದ್ ಏನಾಗುತ್ತೆ ಮತ್ತೆ, ಅದೇ ಇಲ್ಲಿ ಎಕ್ಸ್ಟ್ರಾ ನಿಮಗೆ ವಿಚಿತ್ರ ಅನ್ಸೋದು, ಇಲ್ಲಿ ಮೆಟಾನು ಬರುತ್ತೆ, ಮೆಟಾ ಪ್ಲೇಸ್ ಅಲ್ಲೂ ಒಂದ್ NO2 ಬಂದು ಅಟ್ಯಾಚ್ ಆಗುತ್ತೆ. ಓಕೆನಾ? ಮೆಟಾ ಪ್ಲೇಸ್ ಅಲ್ಲೂ ಅಟ್ಯಾಚ್ ಆಗ್ತಿದೆ. ಅದೆಷ್ಟಿರುತ್ತೆ ನಿಮಗೆ, 47% ಇರುತ್ತೆ ಟೋಟಲಿ. ನಿಮಗೆ 100 ಆಗ್ಬೇಕು ನೋಡಿ, 1997 100 ಆಯ್ತು. ಸೊ ಇಲ್ಲಿ ಏನಾಗ್ತಾ ಇದೆ ನಿಮಗೆ, ನೈಟ್ರೇಷನ್ ಈಗ ಜನರಲ್ ಆಗಿ ನಿಮಗೆ ನೈಟ್ರೇಷನ್ ಅಂತ ಕೇಳಿದ್ರೆ ಇದನ್ನ ಬರೀರಿ. ಓಕೆನಾ? ನೇಮ್ ಹೇಳ್ಬಿಡ್ತೇನೆ, ಇದು ಏನೋ 4-Nitro ಅನಿಲಿನ್ ನೇಮ್ ಬರ್ಕೊಳ್ಳಿ, 2-Nitro ಅನಿಲಿನ್, ಇದು 3-Nitro ಅನಿಲಿನ್. ಮೂರು ಮಿಕ್ಸ್ಚರ್ ಬರ್ತಾ ಇದೆ ನನಗೆ, ಮೂರು ಇದೆ ನನಗೆ, ಮೂರು ಬೇಡ, ಬರೀ ಪ್ಯಾರಾ ಮಾತ್ರ ಬೇಕು. ಅವಾಗ ಏನ್ ಮಾಡಬೇಕು, ನಾವು ಲಾಸ್ಟ್ ಟೆಕ್ನಿಕ್ ಮಾಡಿದ್ವಲ್ಲ ಬ್ರೋಮಿನೇಷನ್, ಅದೇ ಟೆಕ್ನಿಕ್ ನ ಇಲ್ಲೂ ಫಾಲೋ ಮಾಡಬೇಕು. ಅಂದ್ರೇನು, ಈ NH2 ಎಲೆಕ್ಟ್ರಾನ್ ಡೊನೇಟಿಂಗ್ ನೇಚರ್ ಏನ್ ಮಾಡಬೇಕು, ರೆಡ್ಯೂಸ್ ಮಾಡಬೇಕು. ಅವಾಗ ನಮಗೆ ಆಟೋಮೆಟಿಕಲಿ ಪ್ಯಾರಾ ಮಾತ್ರ ಬರುತ್ತೆ. ಹೇಗ್ ಮಾಡೋದು, ಸೇಮ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡುದು ಅದೇ ರೀತಿ. ಫಸ್ಟ್ ಅನಿಲಿನ್ ತಗೊಳ್ಳೋಣ. ಓಕೆ, ಅನಿಲಿನ್ ತಗೊಂಡು ನೈಟ್ರೇಷನ್ ಮಾಡಬೇಡಿ, ಯೂರಿನ್ ಹಾಕಬೇಡಿ. ಓಕೆನಾ? ಅದಕ್ಕಿಂತ ಮುಂಚೆ ಏನ್ ಆಡ್ ಮಾಡಿ ಅಂದ್ರೆ, ಅಸಿಟಿಕ್ ಆನೈಡ್ರೈಡ್ ಅನ್ನು ಆಡ್ ಮಾಡೋಣ. ವಿಲ್ ಪುಟ್ ಅಸಿಟಿಕ್ ಆನೈಡ್ರೈಡ್. ಅಸಿಟಿಕ್ ಆನೈಡ್ರೈಡ್ ಫಾರ್ಮುಲೇನು, CH3CO2O. ಅಲ್ಲಿ ಮಾಡಿದಾಗೇನೆ ಒಂದು CH3CO ನ ತಗೊಳ್ಳೋಣ, ಇಲ್ಲಿಂದ ಎರಡಿದೆ, ಎರಡಲ್ಲಿ ಒಂದ್ ತಗೊಂಡಿದ್ದೀನಿ, ಒಂದು ಓ ತಗೊಳ್ಳಿ, ಇಲ್ಲಿಂದ ಒಂದು ಹೆಚ್ ನ ಇಲ್ಲಿಗೆ ಆಡ್ ಮಾಡಿ, CH3COH ಆಯ್ತು. ಅವಾಗ ಬೆನ್ಸಿನ್ ಮೇಲೆ ಏನ್ ಉಳಿತು ನಿಮಗೆ ನೋಡಿ, ಬೆನ್ಸಿನ್ ಇಲ್ಲಿ NH2 ನಲ್ಲಿ ಒಂದ್ ಹೆಚ್ ನ ರಿಮೂವ್ ಮಾಡ್ಬಿಟ್ಟಿದೀವಲ್ವಾ, ಒಂದ್ NH ಉಳಿತು. ಓಕೆನಾ? ಹೆಚ್ ನ ಇಲ್ಲಿ ಕೊಟ್ಬಿಟ್ಟಿದೀನಿ ಒಂದು. ಓಕೆ, ಇಲ್ಲಿ ಓ ಕೊಟ್ಬಿಟ್ಟಿದೀನಿ, CH3CO 2 ಇತ್ತು, ಎರಡರಲ್ಲಿ ಒಂದ್ ಕೊಟ್ಬಿಟ್ಟಿದೀರಾ, ಇನ್ನೊಂದು ಉಳಿದಿದೆ, ಅದನ್ನ ಇಲ್ಲಿ ಜಾಯಿನ್ ಮಾಡಿ, CO CH3. ಓಕೆನಾ? ಈಗ ಈ ಒಂದು ಎಲೆಕ್ಟ್ರಾನ್ ಡೊನೇಟಿಂಗ್ ನೇಚರ್ ಏನಾಗಿರುತ್ತೆ, ರೆಡ್ಯೂಸ್ ಆಗಿರುತ್ತೆ. ಈಗ ನೀವೇನ್ ಮಾಡಿ ಬೇಕಿದ್ರೆ ನೈಟ್ರೇಷನ್ ಮಾಡಿ, ಈಗ ನೈಟ್ರೇಷನ್ ಮಾಡೋಣ. ನೈಟ್ರೇಷನ್ ಮಾಡಕ್ ಏನ್ ಮಾಡ್ಬೇಕು, ಆಸ್ ಯೂಶುವಲ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಹಾಕಿ, ಪ್ಲಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಹಾಕಿ, ಅಂಡ್ ಮೇಂಟೈನ್ ದ ಟೆಂಪರೇಚರ್ 288 ಕೆಲ್ವಿನ್. ಒಂದ್ ಸ್ಟೆಪ್ ಇದು ಮಾಡಿ ಆಮೇಲೆ ನೈಟ್ರೇಷನ್ ಮಾಡಬೇಕು. ಅರ್ಥ ಆಯ್ತಾ? ಈಗ ನಿಮಗೆ ಏನಾಗುತ್ತೆ, ಬೆನ್ಸಿನ್ ಮೇಲೆ NH2 ಇಲ್ಲ, ಈಗ ನಿಮಗೆ ಏನಿದೆ, NH CO CH3 ಇದಾರೆ. ಈಗ ಇದು ಎಲೆಕ್ಟ್ರಾನ್ ಡೊನೇಟಿಂಗ್ ನೇಚರ್ ಕಡಿಮೆ ಇರೋದ್ರಿಂದ ನಿಮಗೆ NO2 ಗ್ರೂಪ್ ಎಲ್ಲಿ ಮಾತ್ರ ಬಂದು ಅಟ್ಯಾಚ್ ಆಗುತ್ತೆ, ಓನ್ಲಿ ಇಟ್ ಪ್ಯಾರಾ ಪೊಸಿಷನ್ 4th ಪ್ಲೇಸ್ ಅಲ್ಲಿ ಬಂದು ಅಟ್ಯಾಚ್ ಆಗುತ್ತೆ. ಮತ್ತೇನ್ ಮಾಡ್ಬೇಕು ಈಗ ನಾವು, ನೆಕ್ಸ್ಟ್ ನಮಗೆ ಇದು ವಾಪಸ್ ಬೇಕು ಅಂದ್ರೆ ಯಾವುದು, NH2 ಗ್ರೂಪ್ ವಾಪಸ್ ಬೇಕು ನಿಮಗೆ ಮೇಲ್ಗಡೆ. ಓಕೆನಾ? ಯಾಕೆಂದ್ರೆ ಈಗ NO2 ಪ್ಯಾರಾ ಪ್ಲೇಸ್ ಗೆ ಬಂದ್ ಆಗಿದೆ, ಒಂದ್ ಪ್ಯಾರಾದಲ್ಲಿ ಮಾತ್ರ ಬರ್ಲಿ ಅಂತ ಹೇಳ್ಬಿಟ್ಟು ನಾವು ಇವನ್ನ ಈ ತರ ಕನ್ವರ್ಟ್ ಮಾಡಿದ್ವಿ. ಈಗ ಪ್ಯಾರಾಗ್ ಬಂದಾಗಿದೆ, ಇದನ್ನ ವಾಪಸ್ ಏನ್ ಮಾಡ್ಬೇಕು ನಾವು, NH2 ಮಾಡಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೆ, H+ ಆಡ್ ಮಾಡಿ ಅಥವಾ OH- ಎರಡಲ್ಲಿ ಯಾವ್ದನ್ನಾದ್ರೂ ಒಂದನ್ನ ಆಡ್ ಮಾಡಿ, ಅವಾಗ ನಿಮ್ಮ NH2CO CH3 ಅನ್ನೋದೇನಾಗತ್ತೆ, NH2 ಆಗಿ ಕನ್ವರ್ಟ್ ಆಗತ್ತೆ, NH2 ಆಗತ್ತೆ, ಇದು NO2. ಅರ್ಥ ಆಯ್ತಾ? ಸೊ ಇಲ್ಲೂ ಅಷ್ಟೇ, ಅವರು ಜನರಲ್ ಆಗಿ ನೈಟ್ರೇಷನ್ ಆಫ್ ಅನಿಲಿನ್ ಅಂತ ಕೇಳಿದ್ರೆ ಇದನ್ ಮಾತ್ರ ಬರೀರಿ, ಅವರು ಪರ್ಟಿಕ್ಯುಲರ್ ಆಗಿ ಹೌ ಡ್ಯೂ ಕನ್ವರ್ಟ್ ಅನಿಲಿನ್ ಟು
ಫೋರ್ ನೈಟ್ರೋ ಅನಿಲಿನ್ ಪ್ಯಾರಾ ನೈಟ್ರೋ ಅನಿಲಿನ್ ಅಂತ ಕೇಳಿದ್ರೆ ನೀವು ಈ ರಿಯಾಕ್ಷನ್ ಬರೀಬೇಕಾಗತ್ತೆ. ಓಕೆನಾ? ಸೊ ಅಕಾರ್ಡಿಂಗ್ ಟು ಡಿಲೇಟೆಡ್ ಸಿಲೆಬಸ್ ನಿಮಗೆ ಲಾಸ್ಟ್ ರಿಯಾಕ್ಷನ್ ಈ ಚಾಪ್ಟರ್ ಇಂದ ಇರೋದು ಸಲ್ಫೋನೇಷನ್. ಬ್ರೋಮಿನೇಷನ್ ಮಾಡಿದ್ವಿ, ನೈಟ್ರೇಷನ್ ಮಾಡಿದ್ವಿ, ಹಾಗೆ ಸಲ್ಫೋನೇಷನ್ ಕಂಡ್ರಪ್ಪ. ಸಲ್ಫೋನೇಷನ್ ಅಂದ್ರೆ SO3H ಗ್ರೂಪ್ ನ ನಾವು ಬೆನ್ಸಿನ್ ರಿಂಗ್ ಮೇಲೆ ರೀಪ್ಲೇಸ್ ಮಾಡಬೇಕು. ಈಗ ನೈಟ್ರೇಷನ್ ಅಂದ್ರೆ ಯಾವ ಗ್ರೂಪ್ ಹಾಕ್ತಾ ಇದೀವಿ? NO2. ಬ್ರೋಮಿನೇಷನ್ ಅಂದ್ರೆ ಯಾವ ಗ್ರೂಪ್ ಆಡ್ ಮಾಡ್ತಾ ಇದೀವಿ? BR ರಿಪ್ಲೇಸ್ ಮಾಡ್ತಾ ಇದೀವಿ. ಹಾಗೆ ಸಲ್ಫೋನೇಷನ್ ಅಂದಾಗ ಯಾವ ಗ್ರೂಪ್ ನ ರಿಪ್ಲೇಸ್ ಮಾಡಬೇಕು? SO3H ನ ರಿಂಗ್ ಮೇಲೆ ರಿಪ್ಲೇಸ್ ಮಾಡಬೇಕು. ಆಸ್ ಯೂಶುವಲ್ ಫಸ್ಟ್ ಇನ್ ಮ್ಯಾನ್ ವಿಲ್ ಟೇಕ್ ಅನಿಲಿನ್. ಇಲ್ಲೇನ್ ಈ ತರ ಎರಡೆರಡು ರಿಯಾಕ್ಷನ್ಸ್ ಇಲ್ಲ, ಒಂದೇ ಇರೋದು. ಅನಿಲಿನ್ ತಗೋಣ ಫಸ್ಟ್. ನೋಡಿ, ನಾನು ನೇಮ್ ಬರೀತಾ ಇಲ್ಲ, ನೀವು ಬರೀಬೇಕು ಮಸ್ಟ್ ಅಂಡ್ ಶುಡ್ ಪ್ರತಿ ಕಡೆ. ಓಕೆನಾ? ಅನಿಲಿನ್ ಬರೀರಿ. ಸಲ್ಫೋನೇಷನ್ ಅಂದಾಗ ನಾವು ಆ ಸಲ್ಫೋನೇಷನ್ ಪರ್ಫಾರ್ಮ್ ಮಾಡೋದಕ್ಕೆ ರಿಯೇಜೆಂಟ್ ಸಲ್ಫ್ಯೂರಿಕ್ ಆಸಿಡ್ ತಗೋಬೇಕು. ಏನ್ ತಗೋಬೇಕು? ಸಲ್ಫ್ಯೂರಿಕ್ ಆಸಿಡ್. ಮತ್ತಿಲ್ಲೂ ಟೆಂಪರೇಚರ್ ಮೇಂಟೈನ್ ಮಾಡಬೇಕು, 453 Kelvin ಟು 473 Kelvin ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಇಷ್ಟು ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡಿದ್ರೆ ಅಂದ್ರೆ ನಿಮಗೆ ಬೆನ್ಸಿನ್ ಬರುತ್ತೆ, NH2 ಇರುತ್ತೆ, ಇಲ್ಲಿ ಡೈರೆಕ್ಟ್ ಆಗಿ SO3H ಗ್ರೂಪ್ ಪ್ಯಾರಾ ಪ್ಲೇಸ್ ಅಲ್ಲೇ ಬಂದು ಅಟ್ಯಾಚ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನಾವು ಇದಕ್ಕೆ ಪ್ರಿಫರೆನ್ಸ್ ಕೊಡಬೇಕು, SO3H ಗ್ರೂಪ್ ಗೆ ಪ್ರಿಫರೆನ್ಸ್ ಕೊಟ್ರೆ ಇದು ಸಬ್ಸ್ಟಿಟ್ಯೂಯೆಂಟ್ ಆಗುತ್ತೆ. ಸೊ ಇಲ್ಲಿಂದ ನಂಬರಿಂಗ್ ಮಾಡ್ಕೊಳ್ಳೋಣ, 1, 2, 3, 4 ಅಂತ. ಅವಾಗ ಇದೇನಾಗುತ್ತೆ, 4-amino ಬೆನ್ಸಿನ್. ನೇಮ್ ಕರೆಕ್ಟ್ ಆಗಿ ಬರೀಬೇಕು, ಸಲ್ಫೋನಿಕ್ ಆಸಿಡ್. 4-amino ಬೆನ್ಸಿನ್ ಸಲ್ಫೋನಿಕ್ ಆಸಿಡ್ ಆಗುತ್ತೆ. ಓಕೆನಾ? ಸೊ ಈ ತರ ಇದು ಅನಿಲಿನ್. ಸೊ ಇದ್ರಲ್ಲಿ ನಿಮಗೆ ಪ್ಯಾರಾದಲ್ಲೇ ಬೇಕು ಅನ್ನೋದಕ್ಕೆ ಈಗ ನೋಡಿ, ಮಿಕ್ಸ್ಚರ್ ಒಂದ್ಸಲ ಬರ್ತಿತ್ತು, ಪ್ಯಾರಾಗಿ ಇನ್ನೊಂದು, ಆ ತರ ಏನಿಲ್ಲ. ಡೈರೆಕ್ಟ್ ಆಗಿ ನೀವೇನ್ ಮಾಡಬಹುದು, ಇದು ಒಂದೇ ಸ್ಟೆಪ್ ಅನ್ನ ಬರೀಬಹುದು ಸಲ್ಫೋನೇಷನ್ ಅಂತ ಹೇಳಿ ಕೇಳಿದ್ರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ನಿಮಗೆ ಅಮೈನ್ಸ್ ಚಾಪ್ಟರ್ದು ಮೂರು ಪಾರ್ಟ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಅಕಾರ್ಡಿಂಗ್ ಟು ಡಿಲೇಟೆಡ್ ಸಿಲೆಬಸ್. ಇದರಿಂದ ಮುಂದಕ್ಕೆ ಇನ್ನೂ ಸ್ವಲ್ಪ ಇದಾವೆ ರಿಯಾಕ್ಷನ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ಆದ್ರೆ ಅದೆಲ್ಲ ನಿಮಗೆ ಸೆಕೆಂಡ್ ಇಯರ್ ಈ ವರ್ಷಕ್ಕೆ ಡಿಲೀಟ್ ಆಗಿರೋದ್ರಿಂದ ನೀವು ಇಲ್ಲಿ ತನಕ ಕಲ್ತ್ಕೊಂಡ್ರೆ ಸಾಕಾಗುತ್ತೆ ಬೋರ್ಡ್ ಎಕ್ಸಾಮ್ಗೆ. ಇಷ್ಟನ್ನ ನೀಟಾಗಿ ಕಲ್ತ್ಕೊಳ್ಳಿ, ಖಂಡಿತ ಇದು ನಿಮಗೆ ಸ್ಕೋರಿಂಗ್ ಚಾಪ್ಟರ್ ಇದು. ಸೊ ಅದರಿಂದ ನೀಟಾಗಿ ಕೇಳಿಸ್ಕೊಳ್ಳಿ, ಮತ್ತೆ ನೋಟ್ಸ್ ಅನ್ನೆಲ್ಲ ಬರ್ಕೊಳ್ಳಿ. ಆದ್ರೆ ನಿಮ್ಮ ಫ್ರೆಂಡ್ಸ್ ಗೆ ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ, ಅವ್ರಿಗೂ ಅನುಕೂಲ ಆಗ್ಲಿ. ಮತ್ತೆ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಸ್ಟೂಡೆಂಟ್ಸ್. ಓಕೆನಾ? ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.